ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುರೇಶ್ ಸರ್, ಕುಂದಾನಗರಿ, ಬೆಳಗಾವಿಯಿಂದ. ಐ ಹೋಪ್ ಎಲ್ಲರೂ ಚೆನ್ನಾಗಿ ಓದ್ತಿದ್ದೀರ ಅಂದ್ಕೋತೀನಿ. ಯಾಕಂತಂದ್ರೆ ಈಗಾಗಲೇ ನಿಮಗೆ ಗೊತ್ತಿರುವಂತೆ ಕೆ ಎಸ್ ಮತ್ತು ಏನಪ್ಪಂದ್ರೆ ಪಿ ಡಿ ಒ ಮತ್ತು ಏನಪ್ಪಂದ್ರೆ ವಿಲೇಜ್ ಅಕೌಂಟ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಲ್ ಫಾರ್ ಮಾಡಿದ್ದಾರೆ. ಅದರ ಮೇಲೆ ಏನಪ್ಪಂದ್ರೆ ಈ ಕರ್ನಾಟಕ ಜಿಯೋಗ್ರಫಿ ಮೇಲೆ ಏನಪ್ಪಂದ್ರೆ ಹಲವಾರು ಅಂದರೆ ಕರ್ನಾಟಕ ಜಿಯೋಗ್ರಫಿ ಮೇಲೆ ಏನಪ್ಪಂದ್ರೆ ಅತಿ ಹೆಚ್ಚು ಫೋಕಸ್ ಮಾಡಿ ಏನಪ್ಪಂದ್ರೆ ಕ್ವಶನ್ಸನ್ನು ಕೇಳುವ ಸಾಧ್ಯತೆ ಇರುವುದರಿಂದಾಗಿ ಈಗಾಗಲೇ ನಾನು ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಹಲವಾರು ವಿಡಿಯೋಗಳು ಮಾಡಿದ್ದೀನಿ. ಯಾರು ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಿದ್ರಲ್ರಿ, ಡಿಸ್ಕ್ರಿಪ್ಷನ್ ಬಾಕ್ಸ್ದೊಳಗೆ ಹೋಗಿ ಅಲ್ಲಿ ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಮೋಸ್ಟ್ ವೇಲಿಬಲ್ ಆಗಿರತಕ್ಕಂಥ ರಿಪೀಟೆಡ್ ಕ್ವಶನ್ಸ್ ಮತ್ತು ಮುಂದೆ ಬರತಕ್ಕಂಥ ಕ್ವಶನ್ಸ್ಗಳನ್ನು ಯಾವ ರೀತಿ ಕೇಳ್ತಾರೆ ಅನ್ನೋದನ್ನು ಏನಪ್ಪಂದ್ರೆ ಹಲವಾರು ಕರ್ನಾಟಕ ಜಿಯೋಗ್ರಫಿ ಮೇಲೆ ಹಲವಾರು ತರಗತಿಗಳು ಮಾಡಿದ್ದೀನಿ. ಇವತ್ತು ಇದೇ ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಮುಂದುವರೆದ ಭಾಗ ಇರ್ತದೆ ನೋಡ್ರಿ. ಭಾಳ ಈ ಒಂದು ಎಲ್ಲ ಅಂದ್ರೆ ಈ ಕನ್ಫರ್ಮ್ ಏನೇನಾಗಿದೆ ಅಲ್ರಿ, ಕೆ ಎಸ್ ಎಸ್ ಡಿ ಕೆ ಎಸ್ ಪಿ ಡಿ ಒ ಮತ್ತು ಏನಪ್ಪಂದ್ರೆ ನೆಕ್ಸ್ಟ್ ವಿಲೇಜ್ ಅಕೌಂಟ್ ಏನೈತಲ್ರಿ, ಅದಕ್ಕೆಲ್ಲದಕ್ಕೂ ಸೇರಿ ಏನಪ್ಪಂದ್ರೆ ಈ ಒಂದು ಕರ್ನಾಟಕ ಜಿಯೋಗ್ರಫಿ ಮೇಲೆ ಏನಪ್ಪಂದ್ರೆ ಅತಿ ಹೆಚ್ಚು ಫೋಕಸ್ ಮಾಡಿದ್ದಾರೆ ಅನ್ನೋ ಒಂದು ಉದ್ದೇಶ ಸಂಬಂಧ ತಮ್ಮೆಲ್ಲರಿಗೆ ಅನುಕೂಲ ಆಗಲಿ ಅಂತೇಳಿ ಇವತ್ತಿನ ತರಗತಿ ಏನಪ್ಪಂದ್ರೆ ನಾವು ಚರ್ಚೆ ಮಾಡ್ಕೊತ ಹೋಗೋಣ. ಮತ್ತೆ ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡಿರಿ, ನಾವು ಕಳೆದ ಒಂದು ಅವಧಿಯಲ್ಲಿ ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕೆಲವೊಂದಷ್ಟು ಕ್ವಶನ್ಸ್ ಹೊಡೆದಿವಿ. ಅದರ ಮುಂದೆ ಬರೆದಿರತಕ್ಕಂಥದ್ದು ಯಾವಪ್ಪ ಅಂದ್ರೆ ಕರ್ನಾಟಕದ ಕರಾವಳಿ ತೀರ ಪ್ರದೇಶ ಇದು ಒಂದು ಅಂತೇಳಿ ಇಲ್ಲಿ ಕ್ವಶನ್ಸ್ ಕೇಳಿದಾನ. ಸ್ವಲ್ಪ ಆಪ್ಷನ್ಸ್ ಅಬ್ಸರ್ವೇಷನ್ ಮಾಡಿರಿ. ಭಾರತದ ಅತಿ ಹೆಚ್ಚು ಕರಾವಳಿ ತೀರ ಎರಡು ರಾಜ್ಯ ಅಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ಕರಾವಳಿ ತೀರ ಹೊಂದಿರುವ ಎರಡನೇ ರಾಜ್ಯ ಅಂತ ಐತಿ. ಏನ್ರಿ ಎರಡನೇ ರಾಜ್ಯ ಅಂತಂದಿದ್ದಾನ. ನೆಕ್ಸ್ಟ್ ಭಾರತದಲ್ಲಿ ಅತಿ ಕಡಿಮೆ ಕರಾವಳಿ ತೀರ ಹೊಂದಿರುವ ಮೊದಲ ರಾಜ್ಯ ಅಂತೇಳಿ ಈ ರೀತಿ ಏನಪ್ಪಂದ್ರೆ ಎರಡು ಆಪ್ಷನ್ಸ್ ಕೊಟ್ಟಿದ್ದಾನ. ಆಪ್ಷನ್ ಸಿ ಎ ಮತ್ತು ಬಿ ಸರಿ, ಆಪ್ಷನ್ಸ್ ಡಿ ಎ ಮತ್ತು ಬಿ ಎರಡು ತಪ್ಪು ಅಂತೇಳಿ ಕೊಟ್ಟಿದ್ದಾನ. ಸ್ವಲ್ಪ ಇಲ್ಲಿ ಕರೆಕ್ಟ್ ಅಬ್ಸರ್ವೇಷನ್ ಮಾಡ್ರಿ. ಈ ರೀತಿ ಪ್ರಶ್ನೆ ಬಂದಾಗ ಏನು ಮಾಡಬೇಕು ಅಂದ್ರೆ ನಮಗೆ ಆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ವಿಷಯ ಗೊತ್ತಿತ್ತಂದ್ರೆ ಇದಕ್ಕೆ ನಾವು ಏನಪ್ಪಂದ್ರೆ ಇಲ್ಲಿ ಆನ್ಸರ್ ಮಾಡ್ಲಿಕ್ಕೆ ಏನಪ್ಪಂದ್ರೆ ಎಲಿಜಿಬಲ್ ಇರ್ತೀವಿ. ಬಟ್ ನಮಗೆ ಆಲ್ಮೋಸ್ಟ್ ಆಲ್ ಏನಪ್ಪಂದ್ರೆ ಗೊತ್ತಿದೆ ಕರ್ನಾಟಕದ ಕರಾವಳಿ ಕುರಿತು ಏನಪ್ಪಂದ್ರೆ ಇಲ್ಲಿ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಸ್ವಲ್ಪ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಮಾಹಿತಿ ಏನಪ್ಪಂದ್ರೆ ನಾವು ಇಲ್ಲಿ ಚರ್ಚೆಯನ್ನು ಮಾಡೋಣ. ನೋಡ್ರಿ, ನಾ ಇಲ್ಲಿ ಭಾರತ್ ಮ್ಯಾಪ್ ತೆಗಿತೀನಿ. ಭಾರತ ಒಟ್ಟು ಕರಾವಳಿ ಹೊಂದಿರತಕ್ಕಂಥ ಭಾರತ ಏನಪ್ಪಂದ್ರೆ ಒಟ್ಟು ಎಷ್ಟು ಕರಾವಳಿ ರಾಜ್ಯಗಳನ್ನು ಹೊಂದಿದ್ಪ ಅಂತಂದ್ರೆ ಒಂಬತ್ತು ಕರಾವಳಿ ರಾಜ್ಯಗಳು ಭಾರತದಲ್ಲಿ. ಒಂಬತ್ತು ರಾಜ್ಯಗಳು ಏನಪ್ಪಂದ್ರೆ ಒಂಬತ್ತು ರಾಜ್ಯಗಳು ಅಂತ ನೋಡ್ತೀವಿ. ಈ ಒಂಬತ್ತು ರಾಜ್ಯಗಳು ಏನಪ್ಪ ಅಂತಂದ್ರೆ ಕರಾವಳಿಯ ತೀರವನ್ನು ಏನು ಪಡೆದಂದ್ರೆ ಒಳಗೊಂಡಿದ್ದವ. ಹಾಗಾದ್ರೆ ಆ ಒಂಬತ್ತು ರಾಜ್ಯಗಳು ಯಾವಪ್ಪ ಅಂತ ನೋಡಿದಾಗ ಇಲ್ಲಿ ನೋಡ್ರಿ, ಒಂದು ಯಾವಪ್ಪ ಅಂದ್ರೆ ನಾವು ಗುಜರಾತ್ ಅಂತ ನೋಡ್ತೀವಿ. ಯಾವುದ್ರಿ ಗುಜರಾತ್, ಗುಜರಾತ್. ನೆಕ್ಸ್ಟ್ ಇನ್ನೊಂದು ಯಾವಪ್ಪ ಅಂದ್ರೆ ಮಹಾರಾಷ್ಟ್ರ, ಮಹಾರಾಷ್ಟ್ರ, ಗುಜರಾತ್. ನೆಕ್ಸ್ಟ್ ಯಾವುದ್ರಿ ಮಹಾರಾಷ್ಟ್ರ. ನೆಕ್ಸ್ಟ್ ಇನ್ನೊಂದು ಯಾವಪ್ಪ ಅಂದ್ರೆ ಗೋವಾ, ಗೋವಾ. ನೆಕ್ಸ್ಟ್ ನಮ್ಮ ಕರ್ನಾಟಕ. ಯಾವುದ್ರಿ ಕರ್ನಾಟಕ. ನೆಕ್ಸ್ಟ್ ಇನ್ನೊಂದು ಯಾವಪ್ಪ ಅಂದ್ರೆ ಕೇರಳ. ಇದು ಪಶ್ಚಿಮದ ಕರಾವಳಿ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ನೆಕ್ಸ್ಟ್ ಇನ್ನು ಪೂರ್ವದ ಕರಾವಳಿ ಅಂತ ಬರ್ತದೆ. ಪೂರ್ವದ ಕರಾವಳಿ ಒಳಗೆ ಏನಪ್ಪ ಅಂದ್ರೆ ನಾವು ಇಲ್ಲಿ ನೋಡ್ತಕ್ಕಂಥದ್ದು ಯಾವುದ್ರಿ ತಮಿಳು. ಯಾವುದ್ರಿ ತಮಿಳುನಾಡು, ತಮಿಳುನಾಡು. ಹೌದ್ರಿ. ನೆಕ್ಸ್ಟ್ ಆಂಧ್ರ ಪ್ರದೇಶ, ಆಂಧ್ರ, ಆಂಧ್ರ ಪ್ರದೇಶ ಅಂತ ನೋಡ್ತೀವಿ. ತಮಿಳುನಾಡು, ಆಂಧ್ರ ಪ್ರದೇಶ. ನೆಕ್ಸ್ಟ್ ಇನ್ನೊಂದು ಯಾವಪ್ಪ ಅಂದ್ರೆ ಒಡಿಸ್ಸಾ. ಹೌದ್ರಿ, ಒಡಿಸ್ಸಾ ಅಂತ ನೋಡ್ತೀವಿ. ನೆಕ್ಸ್ಟ್ ಇನ್ನೊಂದು ಯಾವಪ್ಪ ಅಂದ್ರೆ ಪಶ್ಚಿಮ ಬಂಗಾಳ. ಹೌದ್ರಿ, ಇವು ನಮ್ಮ ಭಾರತದಲ್ಲಿ ಏನಪ್ಪ ಅಂತಂದ್ರೆ ಒಂಬತ್ತು ರಾಜ್ಯಗಳು ಏನಪ್ಪ ಅಂದ್ರೆ ಕರಾವಳಿ ತೀರ ಹಂಚಿಕೊಂಡಿರ್ತಕ್ಕಂಥ ರಾಜ್ಯಗಳಂತ ನೋಡ್ತೀವಿ. ಈ ಒಂಬತ್ತು ಕರಾವಳಿ ಹಂಚಿಕೊಂಡಿರ್ತಕ್ಕಂಥ ಏನು ರಾಜ್ಯಗಳದಾವಲ್ರಿ, ಈ ರಾಜ್ಯಗಳು ಏನಪ್ಪ ಅಂದ್ರೆ ಈ ರಾಜ್ಯದಲ್ಲಿ ಏನಪ್ಪ ಅಂದ್ರೆ ಈ ಒಂಬತ್ತು ರಾಜ್ಯಗಳು ಅತಿ ಹೆಚ್ಚು ಕರಾವಳಿ ಉದ್ದ ಹೊಂದಿರತಕ್ಕಂಥ ಒಂದು ರಾಜ್ಯ ಯಾವುದಪ್ಪ ಅಂತಂದ್ರೆ ನಾವಿಲ್ಲಿ ಗುಜರಾತ್ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಸುಮಾರು 1600 ಕಿಲೋಮೀಟರ್ ಉದ್ದದ ಕರಾವಳಿ ಹೊಂದಿದ್ರೆ ಮಹಾರಾಷ್ಟ್ರ ಏನಪ್ಪ ಅಂದ್ರೆ 720 ಕಿಲೋಮೀಟರ್. ಎಷ್ಟ್ರಿ 720 ಕಿಲೋಮೀಟರ್ ಮಹಾರಾಷ್ಟ್ರ ಏನಪ್ಪ ಅಂದ್ರೆ ಕರಾವಳಿ ತೀರ ಹೊಂದಿತಿ. ನೆಕ್ಸ್ಟ್ ಗೋವಾ ಏನಪ್ಪಂದ್ರೆ ಸುಮಾರು ಏನಪ್ಪಂದ್ರೆ 100 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಒಳಗೊಂಡಿದೆ. ನೆಕ್ಸ್ಟ್ ನಮ್ಮ ಕರ್ನಾಟಕ ಏನಪ್ಪಂದ್ರೆ ಸುಮಾರು 320 ಕಿಲೋಮೀಟರ್. ಎಷ್ಟ್ರಿ 320 ಕಿಲೋಮೀಟರ್. ಕೇರಳ 580 ಕಿಲೋಮೀಟರ್. ಕೇರಳ ಎಷ್ಟು ಉದ್ದದ ಕರಾವಳಿ ಹೊಂದಿದೆಪ್ಪ ಅಂತಂದ್ರೆ 580 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಒಳಗೊಂಡಿದೆ. ನೆಕ್ಸ್ಟ್ ನಾವಿಲ್ಲಿ ತಮಿಳುನಾಡು ಅಂತ ನೋಡಿದಾಗ ತಮಿಳುನಾಡು ಸುಮಾರು ಏನಪ್ಪಂದ್ರೆ 910 ಕಿಲೋಮೀಟರ್ ಉದ್ದದ ಕರಾವಳಿ ಹೊಂದಿದ್ರೆ ಆಂಧ್ರ ಪ್ರದೇಶ 1000 ಕಿಲೋಮೀಟರ್ ಉದ್ದದ ಕರಾವಳಿ ಹೊಂದಿರತಕ್ಕಂಥ ರಾಜ್ಯ ಅಂತ ನೋಡ್ತೀವಿ. ನೆಕ್ಸ್ಟ್ ಒಡಿಸ್ಸಾ ಇಲ್ಲಿ 480 ಕಿಲೋಮೀಟರ್ ಐತ್ರಿ ಕರಾವಳಿ ಉದ್ದ. ಎಷ್ಟ್ರಿ 480 ಕಿಲೋಮೀಟರ್ ಉದ್ದದ ಕರಾವಳಿ ಏನಪ್ಪ ಅಂದ್ರೆ ಒಳಗೊಂಡಿದೆ. ನೆಕ್ಸ್ಟ್ ಇದೇನಪ್ಪ ಅಂದ್ರೆ ಇಲ್ಲಿ 480 ಕಿಲೋಮೀಟರ್. ಪಶ್ಚಿಮ ಬಂಗಾಳ ಏನಪ್ಪ ಅಂದ್ರೆ 300. ಹಾ ಇಲ್ಲಿ ನೋಡ್ರಿ, ಇದು 480, ಇದು 350 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಒಳಗೊಂಡೈತಿ. ಹೌದ್ರಿ, ಇಲ್ಲಿ
ಟೋಟಲ್ ಆಗಿ ಏನಪ್ಪಂದ್ರೆ 9 ರಾಜ್ಯಗಳು ಏನಪ್ಪಂದ್ರೆ ಈ ರೀತಿಯಾಗಿ ಏನಪ್ಪಂದ್ರೆ ನಮ್ಮ ಭಾರತದಲ್ಲಿ ಹೊಂದಿರತಕ್ಕಂಥ ಕರಾವಳಿಯ ಉದ್ದಗಳು ಅಂತ ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲಿ ನೋಡ್ತೀವಿ. ಅಲ್ಲಿ ಏನು ಕೇಳಿದೆ ಅಂತಂದ್ರೆ ಅತಿ ಹೆಚ್ಚು ಕರಾವಳಿ ನೋಡ್ರಿ, ಸ್ವಲ್ಪ ಕ್ವಶನ್ ನೋಡೋಕ್ಕಿಂತ ಪೂರ್ವದಲ್ಲಿ ಏನಪ್ಪಂದ್ರೆ ಇಷ್ಟು ನಮಗೆ ಪೂರ್ವವಾಗಿರೋ ಮಾಹಿತಿ ಗೊತ್ತಿತ್ತಂದ್ರೆ ಇದ್ರ ಮೇಲೆ ಬೇರೆ ಯಾವುದೇ ಪ್ರಶ್ನೆಗಳನ್ನು ಕೇಳಿದ್ರು ಏನಪ್ಪಂದ್ರೆ ನಾವು ಇಲ್ಲಿ ಪ್ರಶ್ನೆಗೆ ಏನಪ್ಪಂದ್ರೆ ಆನ್ಸರ್ನ ಮಾಡ್ಬೋದು. ಭಾರತದಲ್ಲಿ ಅತಿ ಉದ್ದದ ಕರಾವಳಿ ಹೊಂದಿರತಕ್ಕಂಥ ರಾಜ್ಯ ಯಾವಪ್ಪಂದ್ರೆ ಗುಜರಾತ್ ಅಂತ ನೋಡ್ತೀವಿ. ಸುಮಾರು 1600 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಒಳಗೊಂಡಿತ್ತು. ಯಾವ್ದು ರೀ ಗುಜರಾತ್ ಏನಪ್ಪಂದ್ರೆ ಅತಿ ಹೆಚ್ಚು ಉದ್ದದ ಕರಾವಳಿಯನ್ನು ಹೊಂದಿರತಕ್ಕಂಥದ್ದು ಎಷ್ಟು ರೀ 1600 ಕಿಲೋಮೀಟರ್ ಐತಿ. ಇನ್ನು ನೆಕ್ಸ್ಟ್ ನೋಡ್ರಿ, ಇನ್ನು ಗೋವಾ ರಾಜ್ಯ ಐತಿಲ್ರಿ, ಗೋವಾ ರಾಜ್ಯ ಏನಪ್ಪಂದ್ರೆ ಕೇವಲ 100 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಹೊಂದಿದ್ದು ನಮ್ಮ ಭಾರತದಲ್ಲಿ ಅತಿ ಕಡಿಮೆ ಉದ್ದದ ಕರಾವಳಿ ಹೊಂದಿರತಕ್ಕಂಥ ಒಂದು ರಾಜ್ಯ ಯಾವಪ್ಪಂದ್ರೆ ಗೋವಾ ಅಂತ ನೋಡ್ತೀವಿ. ನೆಕ್ಸ್ಟ್ ಎರಡನೇ ಸ್ಥಾನದಲ್ಲಿ ಏನಪ್ಪಂದ್ರೆ ಆಂಧ್ರ ಪ್ರದೇಶ ಸುಮಾರು ಏನಪ್ಪಂದ್ರೆ 1000 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಹೊಂದಿದ್ದು ಭಾರತದಲ್ಲಿ ಅತಿ ಉದ್ದದ ಕರಾವಳಿ ಹೊಂದಿರತಕ್ಕಂಥ ಎರಡನೇ ಒಂದು ರಾಜ್ಯ ಯಾವುದಪ್ಪ ಅಂತಂದ್ರೆ ಆಂಧ್ರಪ್ರದೇಶ. ಪ್ರಥಮ ಸ್ಥಾನದಲ್ಲಿ ಗುಜರಾತ್ ಇದ್ರೆ ಎರಡನೇ ಸ್ಥಾನದಲ್ಲಿ ಏನಪ್ಪಂದ್ರೆ ಆಂಧ್ರಪ್ರದೇಶ ಐತಿ. ಇನ್ನು ಅತಿ ಕಡಿಮೆ ಉದ್ದದ ಕರಾವಳಿ ಹೊಂದಿರತಕ್ಕಂಥ ಒಂದು ರಾಜ್ಯ ಯಾವಪ್ಪ ಅಂದ್ರೆ ನಾವಿಲ್ಲಿ ಗೋವಾ ಅಂತ ಏನು ಮಾಡ್ತೀವಿ ನೋಡ್ತೀವಿ. ಹಾಗಾದ್ರೆ ಕರ್ನಾಟಕ ನೋಡಿರಲಿ ಈ ಕ್ವಶನ್ಸನ್ನು ಕೇಳಿದ್ದ ಎರಡು ಲಾಸ್ಟ್ ಇಯರ್ ಏನಪ್ಪಂದ್ರೆ ಎಸ್ ಡಿ ಎಕ್ಸಾಮ್ ಏನಾದ್ರಲ್ಲಿ ಅದರೊಳಗೆ ಕೇಳಿದ್ದ ಕರ್ನಾಟಕದ ಒಟ್ಟು ಕರಾವಳಿಯ ಉದ್ದ ಎಷ್ಟಂತ ಕೇಳಿದ್ದ. ಕರ್ನಾಟಕದ ಒಟ್ಟು ಕರಾವಳಿ ಉದ್ದ ಎಷ್ಟೈತಂದ್ರೆ 320 ಕಿಲೋಮೀಟರ್ ಇತ್ತಂದ್ರೆ ನಮ್ಮ ಕರ್ನಾಟಕದ ಕರಾವಳಿ ಉದ್ದ ಇರತಕ್ಕಂಥದ್ದು ನೋಡ್ತೀವಿ ನಾವು. ಅಂದ್ರೆ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಕರಾವಳಿ ಹೊಂದಿರತಕ್ಕಂಥ ರಾಜ್ಯ ಅಂದ್ರೆ ಗುಜರಾತ್. ನೆಕ್ಸ್ಟ್ ನಮ್ಮ ಗೋವಾ ಏನಪ್ಪಂದ್ರೆ ಅತಿ ಕಡಿಮೆ ಕರಾವಳಿ ಉದ್ದ ಹೊಂದೈತ್ರಿ. ಎರಡನೇ ಸ್ಥಾನದಲ್ಲಿ ಯಾವುದಪ್ಪಂದ್ರೆ ಇಲ್ಲಿ ಆಂಧ್ರ ಪ್ರದೇಶ ಇರುವುದನ್ನು ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಕ್ವಶನ್ಸ್ ನೋಡ್ರಿ, ಇಲ್ಲಿ ಕ್ವಶನ್ಸ್ ಏನು ಕೇಳಿದಾನ ಭಾರತದ ಅತಿ ಹೆಚ್ಚು ಕರಾವಳಿ ತೀರ ಹೊಂದಿದ ಎರಡನೇ ರಾಜ್ಯ ಅಂತಂದಾನ. ಅಲ್ಲಿ ಎರಡನೇ ರಾಜ್ಯ ಯಾವುದೈತ್ಪಂತಂದ್ರೆ ಅತಿ ಉದ್ದದ ಕರಾವಳಿ ಇರತಕ್ಕಂಥ ಎರಡನೇ ರಾಜ್ಯ ಯಾವುದೈತ್ಪ ಅಂತಂದ್ರೆ ಆಂಧ್ರ ಪ್ರದೇಶ ಐತಿ. ಅಂದ್ರೆ ಇಲ್ಲಿ ನಮ್ಮ ಕರ್ನಾಟಕ ಏನಪ್ಪ ಅಂತಂದ್ರೆ ಬರುವುದಿಲ್ಲ ಅಂತೇಳಿ ನಮಗೆ ಗೊತ್ತಾಯ್ತು. ಇದು ಏನಪ್ಪ ಅಂದ್ರೆ ರಾಂಗ್ ಐತಿ. ನೆಕ್ಸ್ಟ್ ನೋಡ್ರಿ, ಭಾರತದಲ್ಲಿ ಅತಿ ಕಡಿಮೆ ಕರಾವಳಿ ತೀರ ಹೊಂದಿರುವ ಮೊದಲ ರಾಜ್ಯ ಅಂತ ಕೇಳಿದ್ರೆ ಅತಿ ಕಡಿಮೆ ಕರಾವಳಿ ಹೊಂದಿರತಕ್ಕಂಥ ಮೊದಲ ರಾಜ್ಯ ಯಾವುದಪ್ಪ ಅಂತಂದ್ರೆ ನಾವಿಲ್ಲಿ ಮೊದಲ ರಾಜ್ಯ ಅಂತಂದ್ರೆ ಅತಿ ಕಡಿಮೆ ಕರಾವಳಿ ಹೊಂದಿರತಕ್ಕಂಥ ಮೊದಲ ರಾಜ್ಯ ಯಾವುದಪ್ಪ ಅಂತಂದ್ರೆ ಗೋವಾ. ಹೌದ್ರಿ, ಕರ್ನಾಟಕ ಏನಪ್ಪಂದ್ರೆ ಇದರಲ್ಲಿ ಬರುವುದಿಲ್ಲ. ಇದು ಏನಪ್ಪಂದ್ರೆ ಈ ಎರಡು ಕ್ವಶನ್ಸ್ ಏನಪ್ಪಂದ್ರೆ ಕರ್ನಾಟಕದ ಕರಾವಳಿ ತೀರಕ್ಕೆ ಸಂಬಂಧಪಟ್ಟಂತೆ ಎರಡು ಕ್ವಶನ್ಸ್ ಏನಪ್ಪಂದ್ರೆ ರಾಂಗ್ ಅದಾವ. ಮೂರನೇ ಆಪ್ಷನ್ಸ್ ಮೂರನೇ ಏನು ಕೊಟ್ಟ ನೋಡ್ರಿ, ಎ ಮತ್ತು ಬಿ ಸರಿ ಅಂತ ಕೊಟ್ಟಣ. ಎ ಮತ್ತು ಬಿ ಸರಿ ಏನಪ್ಪಂದ್ರೆ ಎರಡು ರಾಂಗ್ ಅದಾವ ಒಂದು ಸಂಬಂಧ ಏನಪ್ಪಂದ್ರೆ ಇದು ಏನಪ್ಪಂತಂದ್ರೆ ಇಲ್ಲಿ ತಪ್ಪಾಗ್ತದ. ನೆಕ್ಸ್ಟ್ ನೋಡ್ರಿ, ಡಿ ಆಪ್ಷನ್ಸ್ ಏನೈತಿ, ಎ ಮತ್ತು ಬಿ ಎರಡು ತಪ್ಪು ಅಂತಂದಾನ. ಸೊ ಇದು ತಪ್ಪೈತಿ, ಆಮೇಲೆ ಇದು ತಪ್ಪೈತಿ, ಇದು ತಪ್ಪ ಇದು ತಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಆನ್ಸರ್ ಯಾವ್ದಂದ್ರೆ ಇದಕ್ಕೆ ಆಪ್ಷನ್ಸ್ ಡಿ ಏನಪ್ಪಂದ್ರೆ ಇದಕ್ಕೆ ಸರಿಯಾದ ಆನ್ಸರ್ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಭಾರತದಲ್ಲಿ ಕರ್ನಾಟಕದ ಕರಾವಳಿ ತೀರ ಏನಪ್ಪಂತಂದ್ರೆ ಇಲ್ಲಿ ಏನಪ್ಪಂದ್ರೆ ಮೊದಲನೇ ಸ್ಥಾನದೊಳಗೂ ಇಲ್ಲ, ಎರಡನೇ ಸ್ಥಾನದೊಳಗೂ ಇಲ್ಲ ಅಂತ ಏನು ಮಾಡ್ತೀವಿ, ಮತ್ತು ಕಡಿಮೆ ಅತಿ ಕಡಿಮೆ ಹೊಂದಿರತಕ್ಕಂಥ ಕರಾವಳಿನೂ ಅಲ್ಲ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಆದ್ರೆ ಅತಿ ಹೆಚ್ಚು ಏನಪ್ಪಂದ್ರೆ ಗುಜರಾತ್ ಅತಿ ಕಡಿಮೆ ಅಂತಂದ್ರೆ ಇಲ್ಲಿ ಗೋವಾ, ಎರಡನೇ ಸ್ಥಾನದಲ್ಲಿ ಯಾವುದೈತೆ ಅಂತಂದ್ರೆ ಆಂಧ್ರ ಪ್ರದೇಶ ರಾಜ್ಯ ಇರುವುದನ್ನು ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಆದ್ರೆ ಕರ್ನಾಟಕದ ಕರಾವಳಿ ಉದ್ದ ಎಷ್ಟೈತಂದ್ರೆ 320 ಕಿಲೋಮೀಟರ್ ಇರುವುದನ್ನು ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲಿ ನೋಡ್ತೀವಿ. ಸ್ವಲ್ಪ ಇದಕ್ಕೆ ಇನ್ನೊಂದು ಪೂರಕವಾಗಿರತಕ್ಕಂಥ ನಿಮಗೆ ಮಾಹಿತಿ ಏನಪ್ಪಂದ್ರೆ ಗೊತ್ತಿರಬೇಕ್ರಿ. ಇಲ್ಲಿ ನೋಡ್ರಿ, ನಾವು ಗುಜರಾತ್ ಕರಾವಳಿಯನ್ನು ಏನಂತ ಕರಿತೀವಿ, ಗುಜರಾತ್ ಕರಾವಳಿ ಏನಪ್ಪಂದ್ರೆ ಇದನ್ನು ಗುಜರಾತ್ ಕರಾವಳಿಯನ್ನು ಏನು ಕರಿತಾರಪ್ಪ ಅಂದ್ರೆ ಕಚ್ ಕರಾವಳಿ ಅಂತ ಏನು, ಕಚ್ ತೀರ ಅಥವಾ ಕಚ್ ಕರಾವಳಿ ಅಂತ ಏನು ಮಾಡ್ತಾರೆ ಅಂತ ಕರೀತಾರೆ. ಇಲ್ಲಿ ಗುಜರಾತ್ ಕರಾವಳಿಯನ್ನು ಏನಂತ ಕರಿತಾರಪ್ಪ ಅಂದ್ರೆ ಕಚ್ ಕರಾವಳಿ. ಹೌದ್ರಿ, ಕಚ್ ಕರಾವಳಿ ಅಥವಾ ಕಚ್ ತೀರ ಅಥವಾ ಕಚ್ ಕರಾವಳಿ ಅಂತ ಯಾವುದನ್ನು ಕರೀತಾರಪ್ಪ ಅಂದ್ರೆ ಗುಜರಾತ್ ಕರಾವಳಿ ಏನಂತಂದ್ರೆ ಕರೆಯುವುದನ್ನು ನೋಡ್ತೀವಿ. ಇನ್ನು ನೆಕ್ಸ್ಟ್ ಮಹಾರಾಷ್ಟ್ರ ಮತ್ತು ಏನಪ್ಪಂದ್ರೆ ಗೋವಾ ಕರಾವಳಿಯನ್ನು ಏನು ಕರೀತಾರಪ್ಪ ಅಂದ್ರೆ ಇದನ್ನು ಕೊಂಕಣ ಕರಾವಳಿ ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರೆ. ಯಾವುದನ್ನ್ರಿ, ಮಹಾರಾಷ್ಟ್ರ ಮತ್ತು ಗೋವಾ ಕರಾವಳಿ ಎರಡನ್ನೂ ಏನಪ್ಪ ಅಂತಂದ್ರೆ ಇವುಗಳನ್ನ ಕೊಂಕಣ ಕರಾವಳಿ ಅಂತ ಏನು ಮಾಡ್ತಾರೆ ಅಂದ್ರೆ ಕರೆದ್ರೆ ನಮ್ಮ ಕರ್ನಾಟಕದ ಕರಾವಳಿ ಏನಂತ ಕರೀತಾರೆ ಅಂದ್ರೆ ಕೆನರಾ ಕರಾವಳಿ ಅಂತ ಕರೀತಾರೆ. ಏನ್ರಿ, ಕೆನರಾ ಕರಾವಳಿ ಅಂತ ಕರೀತಾರೆ. ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಮ್ಯಾಕರಲ್ ಕರಾವಳಿ ಅಂತ ನೋಡ್ತೀವಿ. ಮ್ಯಾಕರಲ್ ಕರಾವಳಿ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ, ಕೆನರಾ ಕರಾವಳಿ ಅಂತ ಕರಿತೀವಿ. ನಮ್ಮ ಕರ್ನಾಟಕದ ಕರಾವಳಿಯನ್ನು ಮ್ಯಾಕರಲ್ ಕರಾವಳಿ, ಕೆನರಾ ಕರಾವಳಿ, ಮತ್ತು ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಕನ್ನಡ ತೀರನು ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರೆ. ನಮ್ಮ ಕರ್ನಾಟಕದ ಕರಾವಳಿಯನ್ನು ಏನು ಕರೀತಾರೆ ಅಂದ್ರೆ ಕನ್ನಡ ತೀರನು ಅಂತ ಏನು ಮಾಡ್ತಾರಪ್ಪ ಅಂದ್ರೆ ಇದನ್ನು ಕರೆಯುವುದನ್ನು ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಯಾವುದ್ರಿ, ಕನ್ನಡ ತೀರ, ಕೆನರಾ ಕರಾವಳಿ, ಮ್ಯಾಕರಲ್ ಕರಾವಳಿ ಅಂತೀರಿ, ಕರ್ನಾಟಕದ ಕರಾವಳಿಯನ್ನು ಕರೆಯುವುದನ್ನು ನೋಡ್ತೀವಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕೇರಳ ಕರಾವಳಿಯನ್ನು ಏನಂತ ಕರೀತಾರಪ್ಪ ಅಂದ್ರೆ ಇದನ್ನು ಮಲಬಾರ್ ಕರಾವಳಿ ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರೆ. ಮಲಬಾರ್ ಯಾವ ಬಾರ್ರಿ, ಮಲಬಾರ್ ಕರಾವಳಿ ಅಂತ ಯಾವುದನ್ನು ಕರೀತಾರಪ್ಪ ಅಂದ್ರೆ ಕೇರಳ ಕರಾವಳಿಯನ್ನು ಮಲಬಾರ್ ಕರಾವಳಿ ಅಂತ ಕರೀತಾರೆ. ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಸ್ಪೈಸಿ ತೀರ ಅಥವಾ ಸ್ಪೈಸಿ ಕರಾವಳಿ, ಸ್ಪೈಸಿ ಕೋಸ್ಟಲ್ ರೀಜನ್ ಅಂತ ಏನು ಮಾಡ್ತಾರೆ ಅಂದ್ರೆ ಇದನ್ನು ಕರೀತಾರೆ. ಕೇರಳ ಕರಾವಳಿಯ ಸ್ಪೈಸಿ
ಕೋಸ್ಟಲ್ ರೀಜನ್ ಅಥವಾ ಸ್ಪೈಸಿ ತೀರಾ ಅಥವಾ ಸ್ಪೈಸಿ ಕರಾವಳಿ ಅಂತ ಕರೀತಾರ. ಮಲಬಾರ್ ಕರಾವಳಿ ಅಂತ ಏನು ಮಾಡ್ತಾರಪ್ಪ ಅಂದ್ರೆ ಕೇರಳ ಕರಾವಳಿಯನ್ನು ಕರೀಬೋದು. ಏನು ಮಾಡ್ತೀವಿ ನಾವು ಇಲ್ಲಿ ನೋಡ್ತೀವಿ, ಕೇರಳ ಕರಾವಳಿಯ ಒಟ್ಟು ಉದ್ದೇಶ ಇತ್ತು ಅಂದ್ರೆ 580 ಕಿಲೋಮೀಟರ್ ಉದ್ದ ಇರುವುದನ್ನು ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ನೆಕ್ಸ್ಟ್ ಈ ತಮಿಳುನಾಡು ಕರಾವಳಿಯನ್ನು ಏನಂತ ಕರೀತಾರಪ್ಪ ಅಂದ್ರೆ ಈ ತಮಿಳುನಾಡು ಕರಾವಳಿಯನ್ನು ಏನಂತ ಕರೀತಾರೆ ಅಂದ್ರೆ ಇದನ್ನು ಕೋರಮಂಡಲ ಕರಾವಳಿ ಅಂತ ಏನು ಕರೀತಾರೆ. ಕೋರಮಂಡಲ ತೀರ ಅಥವಾ ಕೋರಮಂಡಲ ಕರಾವಳಿ ಅಂತ ಯಾವುದನ್ನ ಕರೀತಾರಪ್ಪ ಅಂದ್ರೆ ತಮಿಳುನಾಡು ಕರಾವಳಿಯನ್ನು ಕೋರಮಂಡಲ ತೀರ ಅಥವಾ ಕೋರಮಂಡಲ ಕರಾವಳಿ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಆಂಧ್ರ ಪ್ರದೇಶದ ಕರಾವಳಿ ಏನಂತಂದ್ರೆ ಇದನ್ನು ಸರಕಾರ ತೀರ ಅಂತ ಕರೀತಾರೆ. ಯಾವ ತೀರ ಅಂತ ಕರೀತಾರೆ? ಸರ್ಕಾರ ತೀರ ಅಥವಾ ಸರ್ಕಾರ ಕರಾವಳಿ ಅಂತ ಯಾವುದನ್ನ ಕರೀತಾರಪ್ಪ ಅಂದ್ರೆ ಆಂಧ್ರ ಪ್ರದೇಶ ಕರಾವಳಿಯನ್ನು ಸರ್ಕಾರ ಕರಾವಳಿ ಅಥವಾ ಸರ್ಕಾರ ತೀರ ಅಂತ ಆಂಧ್ರ ಪ್ರದೇಶ ಕರಾವಳಿಯನ್ನು ಕರೆದರೆ. ನೆಕ್ಸ್ಟ್ ಒಡಿಶಾ ಕರಾವಳಿಯನ್ನು ಏನಂತ ಕರೀತಾರಪ್ಪ ಅಂದ್ರೆ ಇದನ್ನು ಉತ್ಕಲ ತೀರ ಅಂತ ಕರೀತಾರೆ. ಏನಂತ ಕರೀತಾರೆ? ಉತ್ಕಲ ತೀರ ಅಂತೇಳಿ ಕರೆಯುವುದೇ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ, ಬಹಳ ಇಂಪಾರ್ಟೆಂಟ್ ಇರತಕ್ಕಂಥದ್ದು. ನೆಕ್ಸ್ಟ್ ಪಂಜಾಬ್ ಇದು ಪಶ್ಚಿಮ ಬಂಗಾಳದ ಕರಾವಳಿ ಏನಪ್ಪ ಅಂದ್ರೆ ವಂಗ ತೀರ ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರೆ. ಯಾವ ತೀರ ರೀ? ವಂಗ ತೀರ ಅಥವಾ ವಂಗ ಕರಾವಳಿ ಅಂತ ಏನು ಮಾಡ್ತಾರೆ ಅಂದ್ರೆ ಈ ಪಶ್ಚಿಮ ಬಂಗಾಳದ ಕರಾವಳಿಯನ್ನು ಕರೆಯುವುದನ್ನು ನೋಡ್ತೀವಿ. ಇದು ಭಾಳ ಇಂಪಾರ್ಟೆಂಟ್ ಇರ್ತದ್ರಿ, ಇದ್ರ ಮೇಲೆ ಕ್ವಶನ್ಸ್ ಕೇಳತಕ್ಕಂಥ ಸಾಧ್ಯತೆ ಇರ್ತದೆ ನೋಡ್ರಿ. ಇಷ್ಟು ನಿಮಗೆ ನಾನು ಏನು ಬೋರ್ಡ್ ಮ್ಯಾಗ ಏನು ಬರೆದಿರಲಿ, ಇದನ್ನ ಸ್ಕ್ರೀನ್ ಶಾಟ್ ತೊಗೋತಿದ್ರೆ ಅಂದ್ರೆ ನೀವು ಒಂದು ಸ್ಕ್ರೀನ್ ಶಾಟು ತೊಗೊಳ್ಬೋದು. ಯಾಕಂದ್ರೆ ಈ ಬೋರ್ಡ್ ಮೇಲೆ ಬರೆದಿರತಕ್ಕಂಥ ಎಲ್ಲ ಅಂಶಗಳು, ಎಲ್ಲ ಡಾಟಾಗಳು ಏನಾಗಿದಪ್ಪ ಅಂತಂದ್ರೆ ಇದ್ರ ಮೇಲೆ 100% ಏನಪ್ಪ ಅಂದ್ರೆ ಮುಂದಿನ ಎಕ್ಸಾಮ್ದಾಗ ಏನಪ್ಪ ಅಂದ್ರೆ ಕ್ವಶನ್ಸ್ ಅರೈಸ್ ಆಗ್ತಕ್ಕಂಥ ಸಾಧ್ಯತೆ ಇದಾವೆ. ನೀವು ಎಷ್ಟು ಒಂದು ಇಲ್ಲಿ ಬೋರ್ಡ್ ಮೇಲೆ ಬರೆದಿರತಕ್ಕಂಥ ಎಲ್ಲ ಡಾಟಾಗಳನ್ನು ಅಂಶಗಳನ್ನ ಮೇಲೆ ಏನಪ್ಪಂದ್ರೆ ಸುಮಾರು 20-30 ಕ್ವಶನ್ಸ್ಗಳೇನು ಏನಪ್ಪ ಅಂದ್ರೆ ಇದ್ರ ಮೇಲೆ ರೆಡಿ ಮಾಡ್ಬೋದು. ಎಷ್ಟ್ರಿ? 20-30 ಕ್ವಶನ್ಸ್ ರೆಡಿ ಮಾಡ್ಬೋದು. ಸೊ ಆ ಕಾರಣದಿಂದ ಏನಪ್ಪಂದ್ರೆ ಈ ಕ್ಲಿಯರ್ ಆಗಿರ್ತಕ್ಕಂಥ ಡಾಟಾ ಏನಪ್ಪ ಅಂತ ನಿಮ್ಗೆ ಗೊತ್ತಿತ್ತಪ್ಪ ಅಂತಂದ್ರೆ ನಾವು ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ, ಗುಜರಾತ್ ಕರಾವಳಿ, ಕಚ್ ಕರಾವಳಿ, ಮಹಾರಾಷ್ಟ್ರ ಮತ್ತು ಗೋವಾ ಕರಾವಳಿ, ಕೊಂಕಣ ಕರಾವಳಿ, ಕರ್ನಾಟಕದ ಕರಾವಳಿ ಕೆನಡಾ ಅಥವಾ ಮ್ಯಾಕಲ್ ಅಥವಾ ಕನ್ನಡ ತೀರ ಅಂತ ಕರೀತಾರೆ. ನೆಕ್ಸ್ಟ್ ಕೇರಳ ಕರಾವಳಿಯ ಸ್ಪೈಸಿ ತೀರ ಅಥವಾ ಮಲಬಾರ್ ತೀರ ಅಂತ ಕರೆದ್ರೆ, ತಮಿಳುನಾಡು ಕರಾವಳಿನ ಕೋರಮಂಡಲ ತೀರ, ಆಂಧ್ರ ಪ್ರದೇಶದ ಕರಾವಳಿನ ಸರ್ಕಾರ ತೀರ ಅಂತ ಕರೆದ್ರೆ, ಒಡಿಶಾ ಕರಾವಳಿನ ಉತ್ಕಲ ತೀರ, ಪಶ್ಚಿಮ ಬಂಗಾಳದ ಕರಾವಳಿನ ವಂಗ ತೀರ ಅಂತ ಏನು ಮಾಡ್ತಾರೆ ಕರೆಯುವುದನ್ನು ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಸರ್, ಎಷ್ಟು ಕ್ಲಿಯರ್ ಆಗಿರ್ತಕ್ಕಂಥ ಪಿಕ್ಚರ್ ನಿಮ್ಗೆ ಗೊತ್ತಿರಬೇಕು ನೋಡಿ. ಈ ವಂಗ ತೀರ ಮತ್ತು ಅಂತೇಳಿ ನಾವು ರಾಷ್ಟ್ರಗೀತೆ ಹಾಡುವಾಗ ಏನಪ್ಪಂದ್ರೆ ಅದನ್ನು ನಮೋದನೆ ಮಾಡಿದ್ದಾರೆ ನೋಡ್ರಿ, ನಿಮ್ಗೆ ಗೊತ್ತಿದ್ರು ಇರ್ಬೋದು ನೋಡ್ರಿ. ಭಾರತದ ಮ್ಯಾಪದ ಮೇಲೆ ಏನಪ್ಪಂದ್ರೆ ಕೆಲವೊಂದಷ್ಟು ಏನಪ್ಪಂದ್ರೆ ಅಲ್ಲಿ ರಾಷ್ಟ್ರಗೀತೆಯ ಉದ್ದೇಶ ಏನಪ್ಪಂದ್ರೆ ನಾವು ಭಾರತ ಮ್ಯಾಪ್ದಾಗ ನೋಡ್ಬೋದು ನೀವು. ಹೌದ್ರಿ? ಫಾರ್ ಇದನ್ನ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ ರೀ. ಸ್ವಲ್ಪ ಇಲ್ಲಿ ನಿಮ್ಗೆ ಇನ್ನೊಂದು ಮ್ಯಾಜಿಕ್ ಹೇಳಿಕೆ ಏನಪ್ಪಂದ್ರೆ ಇಷ್ಟಪಡ್ತೀನಿ. ಏನಂತಂದ್ರೆ ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡ್ರಿ. ಇದು ನಾವು ಭಾರತ ಅಂತ ನೋಡ್ತೀವಿ. ಯಾವ್ದ್ರಿ? ಇದು ಭಾರತ ಅಂತ ನೋಡ್ತೀವಿ, ಭಾರತ ಮ್ಯಾಪ್ ರೀ ಇದು. ಹೌದ್ರಿ? ಇದು ನಾವು ನಿಮ್ಗೆ ಕೆಲವೊಂದಷ್ಟು ವಂಗ ತೀರ ಅಂತ ಬಂತಲ್ಲ ಅದಕ್ಕೆ ಹೇಳತ್ತೀನಿ. ಇಲ್ಲಿ ನೋಡ್ರಿ, ಇದು ಭಾರತ ಅಂತ ನೋಡ್ತೀವಿ. ಭಾರತದ ಮ್ಯಾಪ್ ಮೇಲೆ ಏನಪ್ಪ ಅಂತಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ರಾಷ್ಟ್ರಗೀತೆ ಇರತಕ್ಕಂಥ ನೋಡ್ರಿ, ನಾವು ನೋಡ್ತೀವಿ ಜನಗಣಮನ ಅಧಿನಾಯಕ ಜಯ ಅಂತೇಳಿ ಅಲ್ಲಿ ನೋಡ್ತೀವಿ. ವಿಂಧ್ಯ ಹಿಮಾಚಲ ಯಮುನಾಗ ಅಂತ ನೋಡ್ರಿ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಪಂಜಾಬ್ ಇಲ್ಲಿ ಬರ್ತದೆ ನೋಡ್ರಿ. ಪಂಜಾಬ ಸಿಂಧು ಗುಜರಾಟ ಅಮರಾಟ ದ್ರಾವಿಡ ಉತ್ಕಲ ವಂಗ. ಹೌದ್ರಿ? ದ್ರಾವಿಡ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉತ್ಕಲ ಜಲತಿತ ರಂಗ ಅಂತೇಳಿ ಭಾರತದೊಳಗೆ ಇರ್ತಕ್ಕಂಥ ಎಲ್ಲ ಅಲ್ಲಿ ಇರತಕ್ಕಂಥ ಪ್ರದೇಶಗಳು ಇರ್ಬೋದು, ಅಲ್ಲಿರ್ತಕ್ಕಂಥ ನದಿ ಸರೋವರಗಳು ನದಿಗಳಿರ್ಬೋದು, ಅಲ್ಲಿರ್ತಕ್ಕಂಥ ಪರ್ವತ ಶ್ರೇಣಿಗಳಿರ್ಬೋದು, ಅವುಗಳನ್ನು ಏನಪ್ಪ ಅಂತಂದ್ರೆ ಆ ರಾಷ್ಟ್ರಗೀತೆಯಲ್ಲಿ ಏನಪ್ಪ ಅಂತಂದ್ರೆ ಉಲ್ಲೇಖ ಮಾಡಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಹೌದಲ್ರಿ? ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉತ್ಕಲ ಜಲತಿತ ರಂಗ. ಹೌದು, ಐತಿಲ್ರಿ? ಓಕೆ, ಈ ರೀತಿಯಾಗಿ ಏನಪ್ಪ ಅಂತಂದ್ರೆ ಅಲ್ಲಿ ನಾವು ಒಂದು ದಿವಸ ಏನಪ್ಪ ಅಂದ್ರೆ ಇದ್ರ ಬಗ್ಗೆ ಏನಪ್ಪ ಅಂದ್ರೆ ಕಲ್ಪನೆಯನ್ನು ಮಾಡ್ಕೊಂಡಿರೋದಿಲ್ಲ, ಇದ್ರ ಮೇಲೆ ಏನಪ್ಪ ಅಂತಂದ್ರೆ ಇಲ್ಲಿ ಬಂದಿರತಕ್ಕಂಥದ್ದು. ನೆಕ್ಸ್ಟ್ ನೋಡ್ರಿ ಕ್ವಶನ್ಸ್, ಅತಿ ಹೆಚ್ಚು ಕಪ್ಪು ಮಣ್ಣು ಹೊಂದಿರುವ ಜಿಲ್ಲೆ ಯಾವುದಂತ ಕೇಳಿದಾನ. ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡ್ರಿ. ಆದ್ರೆ ಈ ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಏನಪ್ಪಂದ್ರೆ ಇಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣು ಹೊಂದಿರತಕ್ಕಂಥ ಜಿಲ್ಲೆ ಯಾವುದಂತ ಕೇಳಿದಾನ. ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡ್ರಿ. ಇಲ್ಲಿ ಕರ್ನಾಟಕದಲ್ಲಿ ಇರತಕ್ಕಂಥ ಮಣ್ಣುಗಳು, ಕರ್ನಾಟಕದ ಮಣ್ಣುಗಳಂತ ನೋಡ್ತೀವಿ, ಕರ್ನಾಟಕದಲ್ಲಿ ಕಂಡು ಬರತಕ್ಕಂಥ ಮಣ್ಣುಗಳನ್ನು ಏನಪ್ಪಂದ್ರೆ ಪ್ರಮುಖವಾಗಿ ಎಷ್ಟು ಭಾಗಗಳಾಗಿ ಎಷ್ಟು ವಿಧಗಳಾಗಿ ವಿಂಗಡಣೆ ಮಾಡ್ತಾರಪ್ಪಂದ್ರೆ ಕರ್ನಾಟಕದಲ್ಲಿ ಕಂಡು ಬರತಕ್ಕಂಥ ಮಣ್ಣುಗಳನ್ನು ಏನಪ್ಪಂದ್ರೆ ನಾವು ನಾಲ್ಕು ಪ್ರಕಾರದ ಕರ್ನಾಟಕದಲ್ಲಿ ಏನಪ್ಪಂದ್ರೆ ನಾಲ್ಕು ಪ್ರಕಾರದ ಮಣ್ಣುಗಳನ್ನು ನೋಡ್ತೀವಿ. ಎಷ್ಟು ಪ್ರಕಾರದ ಮಣ್ಣುಗಳು ಅಂತ ನೋಡ್ತೀವಿ ರೀ? ನಾಲ್ಕು ಪ್ರಕಾರದ ಮಣ್ಣುಗಳು ಅಂತ ನೋಡ್ತೀವಿ ನಾವು. ಒಂದು ಯಾವ್ದಪ್ಪ ಅಂದ್ರೆ ಕಪ್ಪು ಮಣ್ಣು, ಒಂದು ಯಾವ್ದ್ರಿ ಕಪ್ಪು ಮಣ್ಣು ಅಂತೇಳಿ, ಒಂದು ಯಾವ್ದಪ್ಪ ಅಂದ್ರೆ ಕಪ್ಪು ಮಣ್ಣು ಅಂತ ನೋಡ್ತೀವಿ. ಯಾವ ಮಣ್ಣು ರೀ? ಕಪ್ಪು ಮಣ್ಣು ಅಂತ ನೋಡ್ತೀವಿ. ಇದಕ್ಕೆ ಬ್ಲ್ಯಾಕ್ ಸಾಯಿಲ್ ಅಂತ ಏನು ಮಾಡ್ತಾರೆ ಅಂತ ಕರೀತಾರೆ. ನೆಕ್ಸ್ಟ್ ಎರಡನೇದು ಯಾವ್ದಪ್ಪ ಅಂದ್ರೆ ಕೆಂಪು ಮಣ್ಣು. ಯಾವ್ದ್ರಿ? ಇನ್ನೊಂದು ಯಾವ್ದಪ್ಪ ಅಂದ್ರೆ ಕೆಂಪು ಮಣ್ಣು ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ನೆಕ್ಸ್ಟ್ ಆಮೇಲೆ ಏನಪ್ಪ ಅಂದ್ರೆ ಕರ್ನಾಟಕದ ಕರಾವಳಿ ತೀರ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ಮಣ್ಣು ಯಾವ್ದಪ್ಪ ಅಂದ್ರೆ ಅದಕ್ಕೆ ನಾವು ಏನಪ್ಪ ಅಂದ್ರೆ ಮೆಕ್ಕಲು ಮಣ್ಣು ಅಂತ ನೋಡ್ತೀವಿ. ಯಾವ ಮಣ್ಣು ರೀ? ಮೆಕ್ಕಲು ಮಣ್ಣು ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ.
ಮೆಕ್ಕಲು ಮಣ್ಣು. ನೆಕ್ಸ್ಟ್ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಮಣ್ಣು ಯಾವಪ್ಪ ಅಂದ್ರೆ ಇದು ಕರಾವಳಿ ತೀರದಲ್ಲಿ ಕಂಡು ಬರ್ತದೆ. ಈ ಕರಾವಳಿ ತೀರದಿಂದ ಏನಪ್ಪಂದ್ರೆ ಕರಾವಳಿ ತೀರದ ಪೂರ್ವ ಭಾಗದಕ್ಕೆ ಏನಪ್ಪಂದ್ರೆ ನಮ್ಮಲ್ಲಿ ಏನಪ್ಪಂದ್ರೆ ಪಶ್ಚಿಮ ಘಟ್ಟಗಳು ಕಂಡು ಬರ್ತಾವೆ. ಯಾವ ಘಟ್ಟಗಳು ಕಂಡು ಬರ್ತಾವ್ರಿ? ಪಶ್ಚಿಮ ಘಟ್ಟಗಳು ಅಂತ ನೋಡ್ತೀವಿ. ಆ ಪಶ್ಚಿಮ ಘಟ್ಟಗಳ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವಪ್ಪ ಅಂದ್ರೆ ಜಂಬಿಟ್ಟಿಗೆ ಮಣ್ಣು. ಯಾವ ಮಣ್ಣ್ರಿ? ಜಂಬಿಟ್ಟಿಗೆ, ಜಂಬಿಟ್ಟಿಗೆ ಮಣ್ಣು ಅಥವಾ ಅದಕ್ಕೆ ಲ್ಯಾಟ್ರೈಟ್ ಸಾಯ್ಲು ಅಂತ ಏನು ಮಾಡ್ತಾರೆ ಅಂತ ಕರೀತಾರೆ. ಜಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟ್ರೈಟ್ ಸಾಯ್ಲು ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಲ್ಯಾಟ್ರೈಟ್ ಸಾಯ್ಲ್ ಅಥವಾ ಜಂಬಿಟ್ಟಿಗೆ ಮಣ್ಣು ಅಂತ ನೋಡ್ತೀವಿ. ಇದು ಕರ್ನಾಟಕದಲ್ಲಿ ಏನಂತಂದ್ರೆ ನಾಲ್ಕು ಪ್ರಕಾರದ ಮಣ್ಣುಗಳು ಕಂಡು ಬರ್ತಾವೆ. ಒಂದು ಕಪ್ಪು ಮಣ್ಣು, ಕೆಂಪು ಮಣ್ಣು, ಜಂಬಿಟ್ಟಿಗೆ ಅಥವಾ ಲ್ಯಾಟ್ರೈಟ್ ಮಣ್ಣು, ಇನ್ನೊಂದು ಯಾವುದು ಮೆಕ್ಕಲು ಮಣ್ಣು ಅಂತ ನೋಡ್ತೀವಿ. ಆದರೆ ಸ್ವಲ್ಪ ಇಲ್ಲ ಅಬ್ಸರ್ವೇಷನ್ ಮಾಡಿರಿ, ಮೆಕ್ಕಲು ಮಣ್ಣು ಕರ್ನಾಟಕದ ಯಾವ ಭಾಗದಲ್ಲಿ ಅತಿ ಹೆಚ್ಚು ಕಂಡು ಬರ್ತದೆ ಅಂದ್ರೆ ನಾವು ಕರಾವಳಿ ತೀರ ಅಂತ ನೋಡ್ತೀವಿ. ಹೌದ್ರಿ, ಕರ್ನಾಟಕದಲ್ಲಿ ಕರಾವಳಿ ತೀರವನ್ನು ಹೊಂದಿರತಕ್ಕಂಥ ಜಿಲ್ಲೆಗಳಂತ ಬಂದಾಗ ಒಂದು ಯಾವಪ್ಪ ಅಂದ್ರೆ ಉತ್ತರ ಕನ್ನಡ, ಆಮೇಲೆ ಇನ್ನೊಂದು ಯಾವಪ್ಪ ಅಂದ್ರೆ ಉಡುಪಿ ಅಂತ ನೋಡ್ತೀವಿ. ಇನ್ನೊಂದು ಯಾವಪ್ಪ ಅಂದ್ರೆ ದಕ್ಷಿಣ ಕನ್ನಡ, ಡಿ ಕೆ. ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ, ಈ ಮೂರು ಜಿಲ್ಲೆಗಳು ಏನಪ್ಪಂದ್ರೆ ನಮ್ಮ ಕರ್ನಾಟಕದಲ್ಲಿ ಕರಾವಳಿ ಹೊಂದಿರತಕ್ಕಂಥ ಜಿಲ್ಲೆಗಳಂತ ನೋಡ್ತೀವಿ. ಈ ಕರಾವಳಿ ಹೊಂದಿರತಕ್ಕಂಥ ಮೂರು ಜಿಲ್ಲೆಗಳು ಏನಪ್ಪಂತಂದ್ರೆ ಅತಿ ಹೆಚ್ಚು ಏನಪ್ಪಂದ್ರೆ ಮೆಕ್ಕಲು ಮಣ್ಣು ಹೊಂದಿರತಕ್ಕಂಥ ಜಿಲ್ಲೆಗಳಂತ ನೋಡ್ತೀವಿ. ಅಷ್ಟೇ ಅಲ್ಲದೆ ಏನಪ್ಪಂದ್ರೆ ಪಶ್ಚಿಮ ಘಟ್ಟಗಳಂತ ನೋಡ್ತೀವಿ. ಪಶ್ಚಿಮ ಘಟ್ಟಗಳಂತ ಬಂದಾಗ ಇಲ್ಲಿ ಏನಪ್ಪಂದ್ರೆ ಒಂದು ಯಾವಪ್ಪಂದ್ರೆ ಶಿವಮೊಗ್ಗ. ಯಾವ್ದ್ರಿ? ಪಶ್ಚಿಮ ಘಟ್ಟಗಳು ಯಾವಪ್ಪಂದ್ರೆ ಶಿವಮೊಗ್ಗ. ಆಮೇಲೆ ಏನಪ್ಪಂದ್ರೆ ಚಿಕ್ಕಮಗಳೂರು. ಯಾವ ಮಗಳೂರು ರೀ? ಚಿಕ್ಕಮಗಳೂರು ಅಂತ ನೋಡ್ತೀವಿ. ಚಿಕ್ಕಮಗಳೂರು. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವಪ್ಪ ಅಂದ್ರೆ ಹಾಸನ. ಹಾಸನ. ನೆಕ್ಸ್ಟ್ ಏನಪ್ಪಂದ್ರೆ ಇಲ್ಲಿ ನೆಕ್ಸ್ಟ್ ಕೊಡಗು ಅಂತ ನೋಡ್ತೀವಿ. ಕೊಡಗುನ ಬಿಟ್ಟರೆ ಏನಪ್ಪಂದ್ರೆ ದಕ್ಷಿಣ ಭಾಗದಲ್ಲಿ ಏನಪ್ಪಂದ್ರೆ ಚಾಮರಾಜನಗರ ಕಂಡು ಬರ್ತದೆ. ಯಾವ ನಗರ ರೀ? ಚಾಮರಾಜನಗರ ಅಂತ ನೋಡ್ತೀವಿ. ಚಾಮರಾಜನಗರ, ಕೊಡಗು, ಹಾಸನ, ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಅತಿ ಹೆಚ್ಚು ಏನಾಗಿದ್ದಪ್ಪ ಅಂತಂದ್ರೆ ಈ ಜಂಬಿಟ್ಟಿಗೆ ಮಣ್ಣು ಏನಪ್ಪ ಹೊಂದಿರ್ತಾವೆ. ಯಾಕಂತಂದ್ರೆ ವಾರ್ಷಿಕವಾಗಿ 250 ಸೆಂಟಿಮೀಟರ್ಕ್ಕಿಂತ ಹೆಚ್ಚು ಅಂದ್ರೆ ಅಧಿಕ ಮಳೆ ಮತ್ತು ಅಧಿಕ ಉಷ್ಣಾಂಶ ಇರತಕ್ಕಂಥ ಪ್ರದೇಶದಲ್ಲಿ ಏನಾಗ್ತದೆ ಅಂದ್ರೆ ಈ ಜಂಬಿಟ್ಟಿಗೆ ಮಣ್ಣು ಕಂಡು ಬರ್ತಕ್ಕಂಥದ್ದು ನೋಡ್ತೀವಿ. ನಮ್ಮ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳ ಹಂಚಿಕೆ ಏನಾಗಿದಾವ್ರಿ? ಆ ಪಶ್ಚಿಮ ಘಟ್ಟಗಳ ಹಂಚಿಕೆ ಆಗಿರ್ತಕ್ಕಂಥ ಭಾಗಗಳಲ್ಲಿ ಏನಪ್ಪಂದ್ರೆ ಜಂಬಿಟ್ಟಿಗೆ ಮಣ್ಣು ಅತಿ ಹೆಚ್ಚು ಕಂಡು ಬರ್ತಕ್ಕಂಥದ್ದು ನೋಡ್ತೀವಿ ನಾವು. ನಾ ಭಾರತವನ್ನು ತೆಗೆದುಕೊಂಡಾಗ ಅತಿ ಹೆಚ್ಚು ಜಂಬಿಟ್ಟಿಗೆ ಮಣ್ಣು ಹೊಂದಿರತಕ್ಕಂಥ ಅಥವಾ ಲ್ಯಾಟ್ರೈಟ್ ಸಾಯ್ಲ್ ಕಂಡು ಬರ್ತಕ್ಕಂಥದ್ದು ಯಾವಪ್ಪ ಅಂದ್ರೆ ಮೇಘಾಲಯ. ಸಪ್ತ ಸೋದರಿಯ ರಾಜ್ಯಗಳು ಅಥವಾ ಈಶಾನ್ಯ ರಾಜ್ಯಗಳು ಕಂಡು ಬರ್ತಕ್ಕಂಥ ಮೇಘಾಲಯ ಏನಿಲ್ಲ, ಆ ಮೇಘಾಲಯದ ಗ್ಯಾರೋ, ಖಾಸಿ ಮತ್ತು ಜಯಂತಿಯ ಮತ್ತು ಟುರ್ ಅಂತಕ್ಕಂಥ ಬೆಟ್ಟಗಳು ಕಂಡು ಬರ್ತಾವೆ. ಇಲ್ಲಿ ವಾರ್ಷಿಕವಾಗಿ ಏನಪ್ಪ ಅಂದ್ರೆ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀಳತಕ್ಕಂಥ ಸ್ಥಳಗಳು ಅಲ್ಲಿ ಕಂಡು ಬರ್ತಾವೆ. ಆ ಭಾಗದಲ್ಲಿ ಏನಪ್ಪ ಅಂದ್ರೆ ಮೇಘಾಲಯದಲ್ಲಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ಜಂಬಿಟ್ಟಿಗೆ ಮಣ್ಣು ಕಂಡು ಬರ್ತಕ್ಕಂಥದ್ದು ನೋಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ಪಶ್ಚಿಮ ಘಟ್ಟಗಳು ಹೊಂದಿರತಕ್ಕ ಪಶ್ಚಿಮ ಘಟ್ಟಗಳಲ್ಲಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ಜಂಬಿಟ್ಟಿಗೆ ಮಣ್ಣು ಕಂಡು ಬರ್ತದೆ. ಇನ್ನು ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕರ್ನಾಟಕವನ್ನು ಈ ಈಶಾನ್ಯ ಅಭಿಮುಖವಾಗಿ ಹರಿತಕ್ಕಂಥ ತುಂಗಭದ್ರಾ ನದಿ ಅಂತ ನೋಡ್ತೀವಿ. ಯಾವುದು ನದಿ ರೀ? ತುಂಗಭದ್ರಾ ಅನ್ನೋದು ನೋಡಿರ್ತೀವಿ. ಈ ತುಂಗಭದ್ರಾ ನದಿ ಏನೈತಲ್ರಿ, ಈ ತುಂಗಭದ್ರಾ ನದಿ ಏನಪ್ಪಂದ್ರೆ ನಮ್ಮ ಕರ್ನಾಟಕವನ್ನು ಏನಪ್ಪಂದ್ರೆ ಇದು ಎರಡು ಭಾಗಗಳಾಗಿ, ಮೈದಾನ ಪ್ರದೇಶವನ್ನು ಎರಡು ಭಾಗಗಳಾಗಿ ಮಾಡ್ತದೆ. ಒಂದು ಉತ್ತರ ಮೈದಾನ ಅಂತೇಳಿ, ದಕ್ಷಿಣ ಮೈದಾನ ಅಂತ ನೋಡಿ. ಈ ಉತ್ತರ ಮೈದಾನ ಪ್ರದೇಶ, ಉತ್ತರ ಮೈದಾನದೊಳಗೆ ಕಂಡು ಬರ್ತಕ್ಕಂಥ ಇಲ್ಲಿ ಬೀದರ್ ಇರ್ಬೋದು, ಕಲಬುರಗಿ ಇರ್ಬೋದು, ನೆಕ್ಸ್ಟ್ ಯಾದಗಿರಿ, ಆಮ್ಯಾಗ ಏನಪ್ಪಂದ್ರೆ ರಾಯಚೂರು, ನೆಕ್ಸ್ಟ್ ಏನಪ್ಪಂದ್ರೆ ಕೊಪ್ಪಳ, ಬಳ್ಳಾರಿ, ಹೌದ್ರಿ, ವಿಜಯನಗರ, ಈ ಕಡೆ ಬಂದ ಏನಪ್ಪಂದ್ರೆ ವಿಜಯಪುರ, ನೆಕ್ಸ್ಟ್ ವಿಜಯಪುರ, ಬಾಗಲಕೋಟೆ, ನೆಕ್ಸ್ಟ್ ಧಾರವಾಡ, ಹಾವೇರಿ, ಗದಗ, ನೆಕ್ಸ್ಟ್ ಬೆಳಗಾವಿಯ ಉತ್ತರ ಭಾಗ. ಈ ಎಲ್ಲ ಜಿಲ್ಲೆಗಳು ಏನಪ್ಪಂದ್ರೆ ಅತಿ ಹೆಚ್ಚು ಏನಪ್ಪಂದ್ರೆ ಕಪ್ಪು ಮಣ್ಣು ಹೊಂದಿರತಕ್ಕಂಥ ಜಿಲ್ಲೆಗಳಂತ ನೋಡ್ತೀವಿ. ಅದರೊಳಗೆ ಅತಿ ಹೆಚ್ಚು ಕಪ್ಪು ಮಣ್ಣು ಹೊಂದಿರತಕ್ಕಂಥ ಜಿಲ್ಲೆಗಳಂತ ಬಂದಾಗ ನಮ್ಮ ಕರ್ನಾಟಕದಲ್ಲಿ ಏನಪ್ಪಂದ್ರೆ ಅತಿ ಹೆಚ್ಚು ಕಪ್ಪು ಮಣ್ಣು ಹೊಂದಿರತಕ್ಕಂಥ ಜಿಲ್ಲೆ ಅಂತ ಯಾವುದಪ್ಪ ಅಂತಂದ್ರೆ ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿರಿ. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಏನಪ್ಪಂದ್ರೆ ಕಪ್ಪು ಮಣ್ಣು ಹೊಂದಿರತಕ್ಕಂಥ ಜಿಲ್ಲೆ ಅಂತ ಬಂದಾಗ ನಾವಿಲ್ಲಿ ಹಾವೇರಿ ಅಂತ ನೋಡ್ತೀವಿ. ಯಾವುದ್ರಿ? ಹಾವೇರಿ. ಹಾವೇರಿಯನ್ನು ಬಿಟ್ಟರೆ ನೆಕ್ಸ್ಟ್ ಅತಿ ಹೆಚ್ಚು ಕಪ್ಪು ಮಣ್ಣು ಹೊಂದಿರತಕ್ಕಂಥ ಜಿಲ್ಲೆ ಯಾವತ್ತು ಅಂದ್ರೆ ವಿಜಯಪುರ. ನೋಡ್ರಿ, ಉತ್ತರ ಮೈದಾನ ಪ್ರದೇಶ ಅಂತ ನೋಡ್ತೀವಿ. ಉತ್ತರ ಮೈದಾನ ಐತಲ್ರಿ, ಆ ಉತ್ತರ ಮೈದಾನದಲ್ಲಿ ಕಂಡು ಬರ್ತಕ್ಕಂಥ ಬೀದರ್ ಇರ್ಬೋದು, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಹಾವೇರಿ, ಗದಗು, ಆಮೇಲೆ ಧಾರವಾಡ, ಬೆಳಗಾವಿ ಉತ್ತರ ಭಾಗ, ವಿಜಯಪುರ, ಬಾಗಲಕೋಟೆ, ಈ ಭಾಗದೊಳಗೆ ಅತಿ ಹೆಚ್ಚು ಏನಪ್ಪಂದ್ರೆ ಇಲ್ಲಿ ಕಪ್ಪು ಮಣ್ಣು ಏನಪ್ಪಂದ್ರೆ ಕಂಡು ಬರ್ತದೆ. ಆ ಕಪ್ಪು ಮಣ್ಣು ಏನಪ್ಪಂದ್ರೆ ಈ ಬಸಾಲ್ಟ್ ಅಂತ ನೋಡ್ತೀವಿ. ಯಾವ ಸಾಲ್ಟ್ ರೀ? ಬಸಾಲ್ಟ್ ಅಂತ ನೋಡ್ತೀವಿ. ಆ ಬಸಾಲ್ಟ್ ಶಿಲೆಗಳ ಶಿಥಿಲೀಕರಣದಿಂದ, ಏನ್ರಿ, ಬಸಾಲ್ಟ್ ಶಿಲೆಗಳ ಶಿಥಿಲೀಕರಣದಿಂದ ನಿರ್ಮಾಣಗೊಂಡಿರತಕ್ಕಂಥ ಮಣ್ಣು ಯಾವ್ದು ಅಂದ್ರೆ ಕಪ್ಪು ಮಣ್ಣು. ಈ ಕಪ್ಪು ಮಣ್ಣು ಏನಪ್ಪಂದ್ರೆ ಉತ್ತರ ಮೈದಾನದ ಭಾಗದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರೋದ್ರಿಂದ ಈ ಹಾವೇರಿ ಮತ್ತು ಏನಪ್ಪಂದ್ರೆ ವಿಜಯಪುರ ಜಿಲ್ಲೆಗಳು ಏನಪ್ಪಂದ್ರೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣು ಹೊಂದಿರತಕ್ಕಂಥ ಜಿಲ್ಲೆಗಳಂತ ಏನು ಮಾಡ್ತೀವಿ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಕ್ವಶನ್ಸ್ ಏನು ಕೇಳಿದಾನಪ್ಪ ಅಂದ್ರೆ ಅತಿ ಹೆಚ್ಚು ಕಪ್ಪು ಮಣ್ಣು ಹೊಂದಿರತಕ್ಕಂಥ ಜಿಲ್ಲೆಗಳು ಯಾವುದಂತ ಕೇಳಿದಾನ? ತುಮಕೂರು, ವಿಜಯಪುರ, ಬಳ್ಳಾರಿ ಮತ್ತು ಮಂಡ್ಯ ಅಂತ ಐತಿ. ಹಾಗಾದ್ರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಏನಪ್ಪಂದ್ರೆ ಕಪ್ಪು ಮಣ್ಣು ಹೊಂದಿರತಕ್ಕಂಥ ಜಿಲ್ಲೆ ಯಾವುದಪ್ಪ ಅಂದ್ರೆ ಹಾವೇರಿ ಅಂತ ನೋಡ್ತೀವಿ. ಬಟ್ ಇಲ್ಲಿ ಹಾವೇರಿ ಆ
ಆಪ್ಷನ್ಸ್ ಒಳಗೆ ಇಲ್ಲ. ಆಪ್ಷನ್ಸ್ ಒಳಗೆ ಹಾವೇರಿ ಅಂತಕ್ಕಂಥದ್ದು ಇಲ್ಲಪ್ಪ ಅಂತಂದ್ರೆ ಹಾವೇರಿಯನ್ನು ಹೊರತುಪಡಿಸಿದ್ರೆ ಆಪ್ಷನ್ಸ್ ಒಳಗೆ ಯಾವುದನ್ನು ಕೊಟ್ಟಿದ್ದಾನೆ ಅಂತೇಳಿ ನಾವಿಲ್ಲಿ ಇದನ್ನು ಚೂಸ್ ಮಾಡ್ಕೊಳ್ಬೇಕು. ಸರ್, ಆಪ್ಷನ್ಸ್ ಒಳಗೆ ಹಾವೇರಿ ಇಲ್ಲ ಸರ್, ಕ್ವಶನ್ಸ್ ರಾಂಗ್ ಅಂತ ಅನ್ಬಾರ್ದು. ಬಟ್ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಒಳಗೆ ಅತಿ ಹೆಚ್ಚು ಕಪ್ಪು ಮಣ್ಣು ಹೊಂದಿರತಕ್ಕಂಥ ಜಿಲ್ಲೆಗಳು ಯಾವಂತ ನೋಡ್ಬೇಕು. ನೋಡ್ರಿ, ಇಲ್ಲಿ ಬಳ್ಳಾರಿನೂ ಐತಿ. ಬಳ್ಳಾರಿನೇ ಏನಪ್ಪ ಅಂದ್ರೆ ಈ ಉತ್ತರ ಮೈದಾನದೊಳಗೆ ಕಂಡು ಬರ್ತಕ್ಕಂಥ ಜಿಲ್ಲೆ, ಆದ್ರೆ ಅತಿ ಹೆಚ್ಚು ಮಣ್ಣು ಕಪ್ಪು ಮಣ್ಣು ಹೊಂದಿರೋದಿಲ್ಲ. ಆದ್ರೆ ಇಲ್ಲಿ ಏನಪ್ಪ ಅಂದ್ರೆ ಎರಡನೇ ಸ್ಥಾನದೊಳಗೆ ಯಾವ್ದು ಅಂತಂದ್ರೆ ವಿಜಯಪುರ ಐತಿ. ಸೊ ಆ ಕಾರಣದಿಂದ ಏನಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಆನ್ಸರ್ ಯಾವುದಪ್ಪ ಅಂದ್ರೆ ವಿಜಯಪುರ ಏನಪ್ಪ ಅಂದ್ರೆ ಈ ಅತಿ ಹೆಚ್ಚು ಕಪ್ಪು ಮಣ್ಣು ಹೊಂದಿರತಕ್ಕಂಥ ಜಿಲ್ಲೆ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ನೋಡ್ರಿ, ಕರ್ನಾಟಕವನ್ನು ತೆಗೆದುಕೊಂಡಾಗ ಅತಿ ಹೆಚ್ಚು ಕಪ್ಪು ಮಣ್ಣು ಕಂಡುಬರೋದು ಹಾವೇರಿ. ಬಟ್ ಆಪ್ಷನ್ಸ್ ಥ್ರೂ ಈ ಕ್ವಶನ್ಸ್ ಒಳಗೆ ನಾವು ನೋಡಿದಾಗ ಏನಪ್ಪ ಅಂದ್ರೆ ವಿಜಯಪುರ ಅತಿ ಹೆಚ್ಚು ಏನಪ್ಪ ಅಂದ್ರೆ ಕಪ್ಪು ಮಣ್ಣು ಹೊಂದಿರತಕ್ಕಂಥ ಜಿಲ್ಲೆ ಅಂತ ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲಿ ನೋಡ್ತೀವಿ. ಇನ್ನು ಮಂಡ್ಯ ಜಿಲ್ಲೆ ಐತ್ರಿ. ಈ ಮಂಡ್ಯ ಜಿಲ್ಲೆ ಏನಪ್ಪ ಅಂದ್ರೆ ಇದು ಏನಪ್ಪ ಅಂದ್ರೆ ಕೆಂಪು ಮಣ್ಣು. ಈ ದಕ್ಷಿಣ ಮೈದಾನ ಐತಲ್ರಿ, ದಕ್ಷಿಣ ಮೈದಾನ ಭಾಗದಲ್ಲಿ ಮಂಡ್ಯ ಇರ್ಬೋದು, ಮೈಸೂರು, ಚಾಮರಾಜನಗರ, ಬೆಂಗಳೂರು, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಈ ಭಾಗ ಏನಪ್ಪ ಅಂದ್ರೆ ಅತಿ ಹೆಚ್ಚು ಏನಪ್ಪ ಅಂದ್ರೆ ಕಪ್ಪು ಮಣ್ಣು ಹೊಂದಿರತಕ್ಕಂಥ ಜಿಲ್ಲೆಗಳಂತ ನೋಡ್ತೀವಿ. ಅದರೊಳಗೆ ಈ ತುಮಕೂರು ಜಿಲ್ಲೆ ಐತಲ್ರಿ, ಈ ತುಮಕೂರು ಜಿಲ್ಲೆ ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೆಂಪು ಮಣ್ಣು ಹೊಂದಿರತಕ್ಕಂಥ ಜಿಲ್ಲೆ ಅಂತ ನೋಡ್ತೀವಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೆಂಪು ಮಣ್ಣು ಹೊಂದಿರತಕ್ಕಂಥ ಜಿಲ್ಲೆ ಆದ್ರೆ ತುಮಕೂರು. ಆದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣು ಹೊಂದಿರತಕ್ಕಂಥ ಜಿಲ್ಲೆ ಯಾವ್ದು ಅಂದ್ರೆ ಹಾವೇರಿ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇದ್ರ ಮೇಲೆ ಏನಪ್ಪ ಅಂದ್ರೆ ಕ್ವಶನ್ಸ್ ಕೇಳ್ತಕ್ಕಂಥ ಸಾಧ್ಯತೆ ಐತಿ. ಮತ್ತು ಹಿಂಗೂ ಕೇಳ್ತಾನೆ ನೋಡ್ರಿ, ನಾವು ಈಸಿಯಾಗಿ ಏನಪ್ಪ ಅಂದ್ರೆ ನಮಗೆ ಇಲ್ಲಿ ಗೊತ್ತಾಯಿತು ಕೆಂಪು ಮಣ್ಣು ಹೊಂದಿರತಕ್ಕಂಥ ಜಿಲ್ಲೆ ಯಾವುದು, ಕಪ್ಪು ಮಣ್ಣು ಹೊಂದಿರತಕ್ಕಂಥ ಜಿಲ್ಲೆ ಯಾವುದು. ಇವುಗಳ ಭೌಗೋಳಿಕ ಲಕ್ಷಣಗಳ ಆಧಾರವಿಟ್ಟುಕೊಂಡು, ಯಾವುದ್ರಿ ಭೌಗೋಳಿಕ ಲಕ್ಷಣಗಳ ಆಧಾರವಿಟ್ಟುಕೊಂಡು ಏನಪ್ಪ ಅಂದ್ರೆ ಇಲ್ಲಿ ಕ್ವಶನ್ಸ್ಗಳನ್ನ ಕೇಳ್ತಕ್ಕಂಥ ಸಾಧ್ಯತೆ ಐತಿ. ಸಂಪೂರ್ಣವಾಗಿ ಏನಪ್ಪ ಇದರ ಬಗ್ಗೆ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕದ ಭೌಗೋಳಿಕ ಲಕ್ಷಣಗಳ ಬಗ್ಗೆ ಏನಪ್ಪ ಅಂದ್ರೆ ನಿಮಗೆ ಇಲ್ಲಿ ಗೊತ್ತಿತ್ತಂದ್ರೆ ಅವ್ರ ಕ್ವಶನ್ಸ್ ಕೇಳಿದ್ರು ಯಾವ ರೀತಿ ಏನಪ್ಪ ಅಂದ್ರೆ ನಾವು ಆನ್ಸರ್ ಮಾಡ್ಬೋದು. ನೋಡ್ರಿ, ನಾವು ಒಂದೇ ಕ್ವಶನ್ಸ್ ಅನ್ನ ಡಿಸ್ಕಷನ್ ಮಾಡಿದೀವಿ, ಅಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳಿದ ಅನ್ನೋದು, ಆ ರೀತಿಯೂ ಮುಂದೆ ಏನಪ್ಪ ಅಂದ್ರೆ ಕ್ವಶನ್ಸ್ ಬರ್ತಕ್ಕಂಥ ಸಾಧ್ಯತೆಗಳಿರ್ತಾವ. ನೀವು ತಿಳ್ಕೋ ಸಂದರ್ಭದಲ್ಲಿ ಏನು ಮಾಡ್ಬೇಕು ಅಂದ್ರೆ ಫುಲ್ ಲೆಂತ್ ಫುಲ್ ಡೀಟೇಲ್ ಆಗಿ ಏನಪ್ಪ ಅಂದ್ರೆ ತಿಳ್ಕೊಳ್ಳಿಕ್ಕೆ ಏನಪ್ಪ ಅಂದ್ರೆ ಪ್ರಯತ್ನ ಮಾಡೋಣ. ಈ ಕ್ವಶನ್ಸ್ ನೋಡ್ಲಿಕ್ಕೆ ಏನಪ್ಪ ಅಂದ್ರೆ ನಿಮಗೆ ಸಿಲಿ ಅನ್ಸ್ಬೋದು. ಬಟ್ ಈಗ ಯಾರು ಆಸ್ಪಿರೆನ್ಸ್ ಈಗ ಓದಾತಿರಲ್ರಿ, ಯಾರು ಸ್ಟಾರ್ಟಿಂಗ್ ಓದಾತಿರಲ್ಲ, ಬಟ್ ಅವರಿಗೆ ಮಾತ್ರ ಏನಪ್ಪ ಅಂತಂದ್ರೆ ಇದು ಏನಪ್ಪ ಅಂತಂದ್ರೆ ಒಂದು ರಾಮಬಾಣ ಇದ್ದಂಗೆ. ಬಟ್ ಎರಡರಿಂದ ಮೂರ್ನಾಲ್ಕು ವರ್ಷ ಯಾರು ಓದಿರಲ್ರಿ ಅವ್ರಿಗೆ ನಿಮ್ಗೆ ಸಿಲಿ ಅನ್ಸಿದ್ರು ಸಹ ಏನಪ್ಪ ಅಂದ್ರೆ ಇದಕ್ಕೆ ಪೂರಕವಾಗಿರ್ತಕ್ಕಂಥ ಮಾಹಿತಿಗಳಿದಾವಲ್ರಿ, ನಿಮಗೆ ಭಾಳ ಏನಪ್ಪ ಅಂದ್ರೆ ಉಪಯೋಗಕಾರಿ ಆಗ್ತಾವೆ, ಅವುಗಳನ್ನ ಸರಿಯಾಗಿ ಏನಪ್ಪ ಅಂದ್ರೆ ಅಬ್ಸರ್ವ್ ಮಾಡಿರಿ ಅಂತೇಳಿ ನಾವು ನೆಕ್ಸ್ಟ್ ಕ್ವಶನ್ಸ್ಗಳ ಹೋಗೋಣ ರೀ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ಸ್ ರೀ ಮೂರನೇದು, ಕೃಷ್ಣಾ ನದಿಯ ಉಪನದಿ ಯಾವುದು ಅಲ್ಲ ಅಂತ ಕೇಳಿದಾನೆ. ಕೃಷ್ಣಾ ನದಿಯ ಉಪನದಿ ಯಾವುದಲ್ಲ ಅಂತ ಕೇಳಿದ ಆಪ್ಷನ್ಸ್ ನೋಡ್ರಿ, ಅಮರಾವತಿ, ಮೂಸಿ, ಮಲಪ್ರಭಾ ಮತ್ತು ಧೋನಿ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇಲ್ಲಿ ಸ್ವಲ್ಪ ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡೋಣ. ಕೃಷ್ಣಾ ನದಿ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತು, ಕೃಷ್ಣಾ ನದಿ ಏನಪ್ಪ ಅಂದ್ರೆ ಉಗಮ ಸ್ಥಾನ ಏನಪ್ಪ ಅಂದ್ರೆ ಮಹಾರಾಷ್ಟ್ರದ ಮಹಾಬಲೇಶ್ವರ ಅಂತ ನೋಡ್ತೀವಿ. ಮಹಾರಾಷ್ಟ್ರದ ಮಹಾಬಲೇಶ್ವರ ಅಂತ ಕಂಡುಬರ್ತದೆ. ಆ ಮಹಾರಾಷ್ಟ್ರದ ಮಹಾಬಲೇಶ್ವರ ಅಂತಕ್ಕಂಥ ಸ್ಥಳದಲ್ಲಿ ಏನಪ್ಪ ಅಂದ್ರೆ ಉಗಮಗೊಳ್ತದೆ. ಯಾವುದ್ರಿ, ಕೃಷ್ಣಾ ನದಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರ್ತಕ್ಕಂಥ ಮಹಾಬಲೇಶ್ವರ ಅಂತಕ್ಕಂಥ ಸ್ಥಳದಲ್ಲಿ ಉಗಮಗೊಂಡು ಸುಮಾರು ಏನಪ್ಪ ಅಂದ್ರೆ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಈ ನಾಲ್ಕು ರಾಜ್ಯಗಳ ಮೂಲಕ ಹರಿದು ಏನಪ್ಪ ಅಂದ್ರೆ ನಾಲ್ಕು ರಾಜ್ಯದ ಮೂಲಕ ಸುಮಾರು ಎಷ್ಟು ಕಿಲೋಮೀಟರ್ ಉದ್ದವಾಗಿ ಹರಿದಿತ್ತು ಅಂತಂದ್ರೆ ಇದು 1400 ಕಿಲೋಮೀಟರ್ ಉದ್ದವಾಗಿ ಹರಿದು ಮುಂದೆ ಏನಾಗ್ತದಪ್ಪ ಅಂತಂದ್ರೆ ಇದೇ ಆಂಧ್ರ ಪ್ರದೇಶ ರಾಜ್ಯ ಕಂಡು ಬರ್ತದ. ಆ ಆಂಧ್ರ ಪ್ರದೇಶ ರಾಜ್ಯದ ನಿಜಾಮಪಟ್ಟಣ ಅಂತ ನೋಡ್ತೀವಿ. ಯಾವ ಪಟ್ಟಣ ರೀ, ನಿಜಾಮಪಟ್ಟಣ ಅಂತೇಳಿ. ಆ ನಿಜಾಮಪಟ್ಟಣದ ಬಳಿ ಏನಪ್ಪ ಅಂದ್ರೆ ಹಂಸಲಾದೇವಿ ಅಂತಕ್ಕಂಥ ಒಂದು ಸ್ಥಳ ಕಂಡು ಬರ್ತದೆ. ಹಂಸಲಾದೇವಿ ಅಂತ ನೋಡ್ತೀವಿ. ಆ ಹಂಸಲಾದೇವಿ ಅಂತಕ್ಕಂಥ ಸ್ಥಳದಲ್ಲಿ ಹೋಗಿ ಏನಾಗ್ತದಪ್ಪ ಅಂದ್ರೆ ಇದು ಹೋಗಿ ಏನಾಗ್ತದೆ ಬಂಗಾಳ ಕೊಲ್ಲಿಯನ್ನು ಏನು ಮಾಡ್ತದೆ ಅಂದ್ರೆ ಸೇರ್ತದೆ. ಬಟ್ ಟೋಟಲ್ ಇದರ ಒಟ್ಟು ಉದ್ದೇಶ ಇತ್ತು ಅಂದ್ರೆ 1400 ಕಿಲೋಮೀಟರ್ ಐತಿ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಎಲ್ರಿ, ನಮ್ಮ ಕರ್ನಾಟಕದಲ್ಲಿ ಎಷ್ಟು ಕಿಲೋಮೀಟರ್ ಏನಪ್ಪ ಅಂದ್ರೆ 483 ಕಿಲೋಮೀಟರ್ ಏನಪ್ಪ ಅಂದ್ರೆ ಉದ್ದವಾಗಿ ಏನಪ್ಪ ಅಂದ್ರೆ ಹರಿತದ. ಇದರ ಮೇಲೆ ಕ್ವಶನ್ಸ್ ಕೇಳಿದಾನ. ಏನಂತ ಕ್ವಶನ್ಸ್ ಕೇಳಿದಂದ್ರೆ ಕರ್ನಾಟಕದಲ್ಲಿ ಈ ಕೆಳಗಿನ ಯಾವ ನದಿಯು ಅತಿ ಉದ್ದವಾಗಿ ಹರಿಯುತ್ತಿದೆ ಅಂತ ಕೇಳಿದಾನ. ಕ್ವಶನ್ಸ್ ಒಟ್ಟೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಕರ್ನಾಟಕದಲ್ಲಿ ಉದ್ದವಾಗಿ ಹರಿಯುವ ನದಿ ಯಾವುದಪ್ಪ ಅಂತಂದ್ರೆ ಕೃಷ್ಣಾ ನದಿ. ಕರ್ನಾಟಕದಲ್ಲಿ ಅತ್ಯಂತ ಉದ್ದವಾಗಿ ಹರಿಯುವ ನದಿ ಯಾವಪ್ಪ ಅಂದ್ರೆ ನಾವು ಕೃಷ್ಣಾ ನದಿ ಅಂತ ನೋಡ್ತೀವಿ. ಆದ್ರೆ ಕರ್ನಾಟಕದ ಅತ್ಯಂತ ಉದ್ದವಾದ ನದಿ ಯಾವುದಪ್ಪ ಅಂತಂದ್ರೆ ಕಾವೇರಿ ಅಂತ ಹೇಳ್ಬೇಕ್ರಿ. ಸ್ವಲ್ಪ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಕರ್ನಾಟಕದ ಅತ್ಯಂತ ಉದ್ದವಾದ ನದಿ ಇದು ಕರ್ನಾಟಕದಲ್ಲಿ ಕಾವೇರಿ ನದಿ ಏನಪ್ಪ ಅಂದ್ರೆ ಸುಮಾರು ನಮ್ಮ ಕರ್ನಾಟಕದೊಳಗೆ ಏನಪ್ಪ ಅಂದ್ರೆ 383 ಕಿಲೋಮೀಟರ್ ನಮ್ಮ ಕರ್ನಾಟಕದೊಳಗೆ ಹರಿತದ. ಯಾವ್ದ್ರಿ, ಕಾವೇರಿ ನದಿ. ಬಟ್ ಕೃಷ್ಣಾ ನದಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಕಿಲೋಮೀಟರ್ ಉದ್ದವಾಗಿ ಹರಿತಿದ್ಪ ಅಂದ್ರೆ 483 ಕಿಲೋಮೀಟರ್ ಹರಿತದ. ಇದನ್ನ ಕ್ವಶನ್ಸ್ ಏನು ಕೇಳಿದಪ್ಪ ಅಂದ್ರೆ ಕರ್ನಾಟಕದ ಅತ್ಯಂತ ಉದ್ದವಾದ ನದಿ ಯಾವುದು ಅಂತ ಕೇಳಿದ. ಕರ್ನಾಟಕದ ಅತ್ಯಂತ ಉದ್ದವಾದ ನದಿ ಯಾವುದಪ್ಪ ಅಂತಂದ್ರೆ ಕಾವೇರಿ ಅಂತ ಹೇಳ್ಬೇಕ್ರಿ. ಕರ್ನಾಟಕದಲ್ಲಿ ಹರಿಯುವ ಅತ್ಯಂತ ಉದ್ದವಾದ ನದಿ ಯಾವಪ್ಪ ಅಂದ್ರೆ ಕೃಷ್ಣಾ ನದಿ ಅಂತ ಹೇಳ್ಬೇಕು. ಇದೇ ಕೃಷ್ಣಾ ನದಿ ಏನಪ್ಪ ಅಂದ್ರೆ ದಕ್ಷಿಣ ಭಾರತದಲ್ಲಿ ಹರಿಯುವ ಅತ್ಯಂತ ಉದ್ದ, ದಕ್ಷಿಣ ಭಾರತದ ಅತ್ಯಂತ ಉದ್ದವಾದ ಈ ಎರಡನೇ ನದಿನೂ ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಇನ್ನು ದಕ್ಷಿಣ ಭಾರತದ ಅತ್ಯಂತ ಉದ್ದವಾದ ನದಿ ಯಾವುದಪ್ಪ ಅಂತಂದ್ರೆ
ಯಾವುದು ರೀ? ಗೋದಾವರಿ ನದಿ. ಗೋದಾವರಿ ನದಿ ಸುಮಾರು ಏನಪ್ಪಂದ್ರೆ 1465 ಕಿಲೋಮೀಟರ್ ಏನಪ್ಪಂದ್ರೆ ಉದ್ದವಾಗಿದ್ದು, ದಕ್ಷಿಣ ಭಾರತದಲ್ಲಿ ಅತ್ಯಂತ ಉದ್ದವಾಗಿ ಹರಿಯುವ ನದಿ ಯಾವುದಪ್ಪ ಅಂದ್ರೆ ನಾವು ಗೋದಾವರಿ ನದಿ ಅಂತ ನೋಡ್ತೀವಿ. ಗಂಗಾ ನದಿಯನ್ನು ಹೊರತುಪಡಿಸಿದರೆ ದಕ್ಷಿಣ ಭಾರತ ಅಥವಾ ಗಂಗಾ ನದಿಯನ್ನು ಹೊರತುಪಡಿಸಿದರೆ ಅತಿ ಉದ್ದವಾಗಿ ನಮ್ಮ ಭಾರತದಲ್ಲಿ ಇರತಕ್ಕಂಥ ಉದ್ದವಾದ ನದಿ ಯಾವುದಪ್ಪ ಅಂದ್ರೆ ಗೋದಾವರಿ. ಆ ಗೋದಾವರಿಯನ್ನು ಏನಂತ ಕರಿತಾರಪ್ಪ ಅಂದ್ರೆ ದಕ್ಷಿಣ ಭಾರತದ ರುದ್ರಗಂಗೆ ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರೆ. ಮತ್ತು ದಕ್ಷಿಣ ಭಾರತದ ಗಂಗೆ ಅಂತೇಳಿ ಲಾಸ್ಟ್ ಟೈಮ್ KSRP ಪೊಲೀಸ್ಗೆ ಏನಪ್ಪಂದ್ರೆ ಇದನ್ನು ಕ್ವಶನ್ಸ್ ಕೇಳಿದ್ದ, ದಕ್ಷಿಣ ಭಾರತದ ಗಂಗೆ ಅಂತ ಯಾವುದನ್ನ ಕರೀತಾರಪ್ಪ ಅಂದ್ರೆ ಕಾವೇರಿ ನದಿಯನ್ನು ದಕ್ಷಿಣ ಭಾರತದ ಗಂಗೆ ಅಂತ ಕರೀತಾರೆ, ನಾಟ್ ಗೋದಾವರಿ. ನೋಡ್ರಿ, ನೀವು ಗೂಗಲ್ದಾಗ ಸರ್ಚ್ ಮಾಡಿದಿರಪ್ಪ ಅಂತಂದ್ರೆ ದಕ್ಷಿಣ ಭಾರತದ ಗಂಗೆ ಅಂತೇಳಿ 100% ನಿಮ್ಗೆ ಗೋದಾವರಿನೇ ಬರ್ತದ. ಬಟ್ ಕೀ ಆನ್ಸರ್ ಏನು ಕೊಟ್ಟಿದ್ದಪ್ಪ ಅಂತಂದ್ರೆ ಅಲ್ಲಿ ಕಾವೇರಿ ನದಿ ಅಂತ ಏನು ಮಾಡಿದ್ರೆ ಕೊಟ್ಟಿದ್ದ. ಒನ್ಸ್ ಅಗೇನ್ ಇನ್ನೊಂದ್ಸಲ ಹೇಳ್ತು ನೋಡ್ರಿ, ದಕ್ಷಿಣ ಭಾರತದ ಗಂಗೆ ಎಂದು ಯಾವುದನ್ನು ಕರೆಯುತ್ತಾರೆ? ಕಾವೇರಿಯನ್ನು ದಕ್ಷಿಣ ಭಾರತದ ಗಂಗೆ ಎಂದು ಕರೀತಾರ. ದಕ್ಷಿಣ ಭಾರತದ ರುದ್ರ ಗಂಗೆ ಅಂತ ಯಾವುದನ್ನು ಕರೀತಾರಪ್ಪ ಅಂದ್ರೆ ಗೋದಾವರಿಯನ್ನು ಏನು ಮಾಡ್ತಾರೆ ಅಂತ ಕರೀತಾರ. ಇದೇ ಗೋದಾವರಿ ಏನಪ್ಪ ಅಂದ್ರೆ ದಕ್ಷಿಣ ಭಾರತದಲ್ಲಿ ಅತ್ಯಂತ ಉದ್ದವಾಗಿ ಹರಿಯುವ ನದಿ ಅಂತ ನೋಡ್ತೀವಿ. ಇದು ಕೃಷ್ಣಾ ನದಿ ಅಂತ ನೋಡ್ತೀವಿ. ಇಂಥ ಒಂದು ಕೃಷ್ಣಾ ನದಿಗೆ ಏನಪ್ಪ ಅಂತಂದ್ರೆ ಸುಮಾರು ಎಷ್ಟು ರಾಜ್ಯಗಳ ಮೂಲಕ ಹರಿತೈತೆ ಅಂದ್ರೆ 4 ರಾಜ್ಯ, ಒಂದು ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ. 4 ರಾಜ್ಯಗಳ ಮೂಲಕ ಏನು ಹರಿದು ಮುಂದೆ ಏನಾಗ್ತದೆ ಅಂದ್ರೆ ಆಂಧ್ರ ಪ್ರದೇಶ ರಾಜ್ಯದ ನಿಜಾಮಪಟ್ಟಣದ ಹಂಸಲಾದೇವಿ ಬಳಿ ಹೋಗಿ ಏನಾಗ್ತದೆ ಅಂತಂದ್ರೆ ಹಂಸಲಾದೇವಿ ಅಂತಕ್ಕಂಥ ಒಂದು ಸ್ಥಳ ಐತಿ. ಆ ಹಂಸಲಾದೇವಿ ಅಂತಕ್ಕಂಥ ಸ್ಥಳದಲ್ಲಿ ಹೋಗಿ ಏನಾಗ್ತದೆ ಅಂತಂದ್ರೆ ಕೃಷ್ಣಾ ನದಿ ಏನಪ್ಪಂದ್ರೆ ಬಂಗಾಳ ಕೊಲ್ಲಿಯನ್ನು ಏನು ಮಾಡ್ತದೆ ಅಂದ್ರೆ ಸೇರ್ತದೆ. ಇಂಥ ಒಂದು ಕೃಷ್ಣಾ ನದಿಗೆ ಏನಪ್ಪಂದ್ರೆ ಪ್ರಮುಖವಾಗಿ ಏನಪ್ಪಂದ್ರೆ ಉಪನದಿಗಳು ಕಂಡು ಬರ್ತಾವ. ಮಹಾರಾಷ್ಟ್ರದೊಳಗೆ ಏನಪ್ಪಂದ್ರೆ ಕೆಲವೊಂದಷ್ಟು ಉಪನದಿಗಳದಾವ. ನೆಕ್ಸ್ಟ್ ಏನಪ್ಪಂದ್ರೆ ನಮ್ಮ ಕರ್ನಾಟಕ ರಾಜ್ಯದೊಳಗೆ ಏನಪ್ಪಂದ್ರೆ ಕೆಲವೊಂದಷ್ಟು ಉಪನದಿಗಳು ಕಂಡು ಬರ್ತಾವ. ಇನ್ನು ಆಂಧ್ರ ಪ್ರದೇಶ ಮತ್ತು ಏನಪ್ಪಂದ್ರೆ ಈ ತೆಲಂಗಾಣ ಭಾಗ ಅಂತ ನೋಡ್ತೀವಿ. ಆಂಧ್ರ ಮತ್ತು ತೆಲಂಗಾಣ ಭಾಗದೊಳಗೂ ಏನಪ್ಪಂದ್ರೆ ಕೆಲವೊಂದಷ್ಟು ಉಪನದಿಗಳು ಇರ್ತಕ್ಕಂಥದ್ದನ್ನು ನೋಡ್ತೀವಿ ನಾವು. ಇಲ್ಲಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಇದಕ್ಕೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಉಪನದಿ ಯಾವುದಪ್ಪ ಅಂತಂದ್ರೆ ಕೊಯ್ನಾ ಅಂತ ಬರ್ತದೆ. ಕೊಯ್ನಾ ಇರ್ಬೋದು, ದೂಧಗಂಗಾ, ಪಂಚಗಂಗಾ, ಹಿರಣ್ಯಕೇಶಿ, ಇವೆಲ್ಲವೂ ಏನಪ್ಪಂದ್ರೆ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥ ಕೃಷ್ಣಾ ನದಿಯ ಉಪನದಿಗಳು. ಹಾಗಾದ್ರೆ ಈ ಕರ್ನಾಟಕದಲ್ಲಿ ಏನಪ್ಪಂತಂದ್ರೆ ಕಂಡು ಬರ್ತಕ್ಕ ಕರ್ನಾಟಕದಲ್ಲಿ ಏನಪ್ಪಂದ್ರೆ ಕೃಷ್ಣಾ ನದಿಯ ಕಂಡು ಬರ್ತಕ್ಕಂಥ ಉಪನದಿಗಳು ಬಂದಾಗ ಧೋನಿ ಅಂತ ನೋಡ್ತೀವಿ. ಧೋನಿ ನದಿ ಐತ್ರಿ. ನೆಕ್ಸ್ಟ್ ಯಾವುದ್ರಿ? ಭೀಮಾ ಅಂತ ನೋಡ್ತೀವಿ. ನೆಕ್ಸ್ಟ್ ಯಾವುದ್ರಿ? ಮಲಪ್ರಭಾ. ನೆಕ್ಸ್ಟ್ ಯಾವುದಂದ್ರೆ ಘಟಪ್ರಭಾ. ನೆಕ್ಸ್ಟ್ ಏನಪ್ಪಂದ್ರೆ ತುಂಗಭದ್ರಾ. ಯಾವ ಭದ್ರಾ ರೀ? ತುಂಗಭದ್ರಾ. ಹೌದ್ರಿ, ತುಂಗಭದ್ರಾ, ಘಟಪ್ರಭಾ, ಮಲಪ್ರಭಾ, ಭೀಮಾ ಮತ್ತು ಧೋನಿ ಅಂತಕ್ಕಂಥವು ಏನಪ್ಪಂದ್ರೆ ಕರ್ನಾಟಕದಲ್ಲಿ ಏನಪ್ಪಂದ್ರೆ ಕೃಷ್ಣಾ ನದಿಯ ಉಪನದಿಗಳು ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ನೆಕ್ಸ್ಟ್ ಆಂಧ್ರ ಪ್ರದೇಶ ಭಾಗದೊಳಗೆ ಇದಕ್ಕೆ ಭಾಳ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕೃಷ್ಣಾ ನದಿಯ ಒಂದು ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಒಂದು ಉಪನದಿ ಯಾವುದಂದ್ರೆ ಮೂಸಿ ಅಂತ ನೋಡ್ತೀವಿ. ಇದನ್ನು ಕ್ವಶನ್ಸ್ಗಿದ್ದ ಏನು ಹೈದರಾಬಾದ್, 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 ಹೈದರಾಬಾದ್ ಯಾವ ನದಿಯ ದಂಡೆ ಮೇಲೆ ಅಂತ ಕ್ವಶನ್ಸ್ ಕೇಳಿದ್ದ. ಹೈದರಾಬಾದ್ ಮೂಸಿ ನದಿಯ ದಂಡೆ ಮೇಲೆ ಅಂತಂದ್ರೆ ಕಂಡು ಬರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ನಗರ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇಲ್ಲಿ ಮೂಸಿ ಅಂತಕ್ಕಂಥ ಉಪನದಿ ಕಂಡು ಬರ್ತದೆ. ಅಷ್ಟೇ ಅಲ್ಲಪ್ಪಂದ್ರೆ ದಿಂಡಿ ಅಂತ ನೋಡ್ತೀವಿ. ಯಾವುದ್ರಿ? ದಿಂಡಿ ಅಂತ ನೋಡ್ತೀವಿ. ನೆಕ್ಸ್ಟ್ ಪೆದ್ದ ವಗು. ಯಾವುದ್ರಿ? ಪೆದ್ದ ವಗು ಅಂತಕ್ಕಂಥ ಒಂದು ಉಪನದಿ ಕಂಡು ಬರ್ತದೆ. ಅಷ್ಟೇ ಏನಪ್ಪಂದ್ರೆ ಪಾಲೇರು ಅಂತಕ್ಕಂಥ ಉಪನದಿ, ಪಾಲೇರು, ಪಾಲೇರು ಅಂತಕ್ಕಂಥ ಉಪನದಿ ಕಂಡು ಬರ್ತದೆ. ನೆಕ್ಸ್ಟ್ ಮುನ್ನೇರು ಅಂತ ನೋಡ್ತೀವಿ. ಪಾಲೇರು, ಮುನ್ನೇರು. ನೆಕ್ಸ್ಟ್ ಏನಪ್ಪಂದ್ರೆ ವೆನ್ನ ಅಂತಕ್ಕಂಥ ಒಂದು ಉಪನದಿ ಕಂಡು ಬರ್ತದೆ ಆಂಧ್ರ ಮತ್ತು ಏನಪ್ಪಂದ್ರೆ ತೆಲಂಗಾಣ ಭಾಗದೊಳಗೆ. ಮೂಸಿ, ದಿಂಡಿ, ಪೆದ್ದ ವಗು, ಪಾಲೇರು, ಮುನ್ನೇರು, ವೆನ್ನ ಅಂತಕ್ಕಂಥ ಕೆಲವೊಂದಷ್ಟು ಉಪನದಿಗಳು ಏನಪ್ಪಂತಂದ್ರೆ ಈ ಒಂದು ಕೃಷ್ಣಾ ನದಿಯ ಪ್ರಮುಖವಾಗಿರ್ತಕ್ಕಂಥ ಉಪನದಿಗಳು ಅಂತ ನೋಡ್ತೀವಿ. ಬಟ್ ಅಲ್ಲಿ ಕೃಷ್ಣಾ ನದಿ ಉಪನದಿ ಯಾವುದೂ ಇಲ್ಲ ಅಂತ ಕೇಳಿದಾನ. ಆಲ್ಮೋಸ್ಟ್ ಅಲ್ಲಿ ಏನಪ್ಪ ಅಂದ್ರೆ ನಮ್ಗೆ ಆ ಕೃಷ್ಣಾ ನದಿ ಎಲ್ಲ ಉಪನದಿಗಳು ಏನಪ್ಪಂದ್ರೆ ನಮ್ಗೆ ಗೊತ್ತಾದವು. ಇದರೊಳಗೆ ಯಾವುದೈತಿ ನೋಡ್ರಿ, ಇಲ್ಲಿ ಮೂಸಿ ಐತಿ. ಮೂಸಿನೂ ಏನಪ್ಪಂದ್ರೆ ಕೃಷ್ಣಾ ನದಿಯ ಉಪನದಿ. ನೆಕ್ಸ್ಟ್ ಯಾವುದ್ರಿ? ಮಲಪ್ರಭಾ ಐತಿ. ಮಲಪ್ರಭಾನೂ ಕೃಷ್ಣಾ ನದಿಯ ಉಪನದಿ. ಧೋನಿ, ಧೋನಿನೂ ಏನಪ್ಪಂದ್ರೆ ಕೃಷ್ಣಾ ನದಿಯ ಉಪನದಿ ಅಂತ ನೋಡ್ತೀವಿ. ಬಟ್ ಅಮರಾವತಿ ಅಂತ ಕೊಟ್ಟಿದ್ದಾನೆ ಇಲ್ಲಿ. ಏನ್ರಿ? ಅಮರಾವತಿ ಅಂತ ಕೊಟ್ಟಿದ್ದಾನ. ಅಮರಾವತಿ ಯಾವ ನದಿಯ ಉಪನದಿ ಅಪ್ಪ ಅಂತಂದ್ರೆ ಇದು ಅಮರಾವತಿ ಅಂತಕ್ಕಂಥದ್ದು ಕಾವೇರಿ ನದಿಯ ಉಪನದಿ. ಈ ಅಮರಾವತಿ ಅಂತಕ್ಕಂಥ ಒಂದು ಉಪನದಿಯಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ತಮಿಳುನಾಡು ರಾಜ್ಯದೊಳಗೆ ಇದು ಏನಾಗ್ತದ್ರೆ ಈ ಒಂದು ಉಪನದಿ ಕಂಡು ಬರ್ತಕ್ಕಂಥದ್ದು ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಅಮರಾವತಿ ಇರ್ಬೋದು, ನೋಯಲ್ ಇರ್ಬೋದು, ಆ ಮೊಯಾರ ಇರ್ಬೋದು. ಮೊಯಾರ ನದಿ ಕೇರಳದ ಭಾಗದಲ್ಲಿ ಕಂಡು ಬರ್ತದೆ. ಅಮರಾವತಿ, ನೋಯಲ್ಲು, ಇವೆಲ್ಲವೂ ಏನಂತಂದ್ರೆ ಇದು ಕರ್ನಾಟಕದ ಆಚೆಗೆ ಏನಪ್ಪಂದ್ರೆ ಕಾವೇರಿ ನದಿ ಉಪನದಿಗಳಂತ ನೋಡ್ತೀವಿ. ಕಾವೇರಿ ನದಿಗೆ ಕೆಲವೊಂದಷ್ಟು ಉಪನದಿಗಳದಾವ ರೀ. ಹೇಮಾವತಿ ಇರ್ಬೋದು, ಶಿಂಷಾ, ಅರ್ಕಾವತಿ, ಆಮೇಲೆ ಏನಪ್ಪಂದ್ರೆ ಸುವರ್ಣವತಿ ಅಥವಾ ಹೊನ್ನೋಳಿ ಅಂತ ನೋಡ್ತೀವಿ. ಕಪಿಲ, ಕಬಿನಿ, ಹಾರಂಗಿ, ಹೌದ್ರಿ, ಹೇಮಾವತಿ. ನೆಕ್ಸ್ಟ್ ಏನಪ್ಪಂದ್ರೆ ಲಕ್ಷ್ಮಣ ತೀರ್ಥ, ಆಮೇಲೆ ಏನಪ್ಪಂದ್ರೆ ಲೋಕಪಾವನಿ ಅಂತಕ್ಕಂಥ ಕೆಲವೊಂದಷ್ಟು ಉಪನದಿಗಳು ಏನಪ್ಪಂದ್ರೆ ಕಾವೇರಿ ನದಿ ಅದಾವ. ಬಟ್ ಅಮರಾವತಿ ಅಂತಕ್ಕಂಥದ್ದು ಏನಪ್ಪಂದ್ರೆ ಕಾವೇರಿ ನದಿ ಉಪನದಿ ಆಗಿರುವುದರಿಂದ ಏನಪ್ಪಂದ್ರೆ ಇದಕ್ಕೆ ಸರಿಯಾದ ಆನ್ಸರ್ ಯಾವಪ್ಪ ಅಂದ್ರೆ ಕೃಷ್ಣಾ ನದಿಯ ಉಪನದಿ ಯಾವುದು ಅಲ್ಲ ಅಂತ ಕೇಳಿದಾನ. ಇದಕ್ಕೆ ಸರಿಯಾದ ಆಪ್ಷನ್ಸ್ ಯಾವಪ್ಪ ಅಂದ್ರೆ ಆಪ್ಷನ್ಸೇ ಇದಕ್ಕೆ ಸರಿಯಾದ ಉತ್ತರ ಅಂತ ನೋಡ್ತೀವಿ. ಈ ಮೂಸಿ ಇರ್ಬೋದು, ಮಲಪ್ರಭಾ, ಧೋನಿ ಇವೆಲ್ಲವೂ ಏನಪ್ಪ ಅಂದ್ರೆ ಕೃಷ್ಣಾ ನದಿಯ ಪ್ರಮುಖವಾಗಿರ್ತಕ್ಕಂಥ ಉಪನದಿಗಳಂತೇಳಿ ನಾವಿಲ್ಲಿ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಈಗ ಇದ್ರ ಮೇಲೆ ಏನು ಕ್ವಶನ್ಸ್ ಏನಪ್ಪ ಅಂದ್ರೆ ಕೃಷ್ಣಾ ನದಿಯ ಅತ್ಯಂತ ಉದ್ದವಾದ ಉಪನದಿ ಯಾವುದು? ಕೃಷ್ಣ
ಕೃಷ್ಣಾ ನದಿಯ ಅತ್ಯಂತ ಉದ್ದವಾದ ಉಪನದಿ ಯಾವುದಪ್ಪ ಅಂತಂದ್ರೆ ಭೀಮಾ ಅಂತ ನೋಡ್ತೀವಿ. ಸುಮಾರು ಎಷ್ಟು ಕಿಲೋಮೀಟರ್ ಉದ್ದ ಐತಿಪ್ಪ ಅಂದ್ರೆ ಸುಮಾರು 861 ಕಿಲೋಮೀಟರ್. ಎಷ್ಟ್ರಿ? 861 ಕಿಲೋಮೀಟರ್ ಉದ್ದವಾಗಿದ್ದು, 861 ಕಿಲೋಮೀಟರ್ ಉದ್ದವಾಗಿದ್ದು ಕೃಷ್ಣಾ ನದಿಯ ಅತ್ಯಂತ ಉದ್ದವಾದ ಉಪನದಿ ಯಾವುದಪ್ಪ ಅಂದ್ರೆ ಭೀಮಾ. ನೋಡ್ರಿ, ಕೃಷ್ಣಾ ನದಿಯ ಅತ್ಯಂತ ಉದ್ದ ದೊಡ್ಡದಾದ ಉಪನದಿ ಯಾವುದಂತ ಕೇಳಿದಪ್ಪ ಅಂತಂದ್ರೆ ನಾವಿಲ್ಲಿ ತುಂಗಭದ್ರಾ ಅಂತ ಹೇಳ್ಬೇಕ್ರಿ. ತುಂಗಭದ್ರಾ ನದಿಯ ಉಪನದಿ ಉದ್ದ ಎಷ್ಟೈತಪ್ಪ ಅಂದ್ರೆ 610 ಕಿಲೋಮೀಟರ್ ಐತಿ. ಬಟ್ ಕೃಷ್ಣಾ ನದಿಯ ಅತ್ಯಂತ ದೊಡ್ಡದಾದ ಉಪನದಿ ತುಂಗಭದ್ರಾ. ಕೃಷ್ಣಾ ನದಿಯ ಅತ್ಯಂತ ಉದ್ದವಾದ ನದಿ ಉಪನದಿ ಯಾವುದಪ್ಪ ಅಂತಂದ್ರೆ ಭೀಮಾ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಡೋಣಿ, ಭೀಮಾ, ಮಲಪ್ರಭಾ, ಘಟಪ್ರಭಾ, ತುಂಗಭದ್ರಾ ಏನಪ್ಪ ಅಂದ್ರೆ ಇವು ನಮ್ಮ ಅತ್ಯಂತ ಪ್ರಮುಖವಾಗಿರತಕ್ಕಂಥ ಉಪನದಿಗಳು ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ ಸರ್. ಇಷ್ಟು ಗೊತ್ತಿರಲಿ. ಇಲ್ಲಿ ಮಲಪ್ರಭಾ ನದಿ ಅಂತ ಐತೆ ನೋಡ್ರಿ. ಮಲಪ್ರಭಾ ನದಿಯದು ಒಂದು ವಿಶೇಷತೆ ಗೊತ್ತಿರಲಿ. ಇದರ ಮೇಲೆ ಕ್ವಶನ್ಸ್ ಕೇಳಿದ್ದ ಲಾಸ್ಟ್ ಟೈಮ್ ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಉಗಮಿಸಿ ಕರ್ನಾಟಕದಲ್ಲಿ ಅಂತ್ಯವಾಗುವ ಕೃಷ್ಣಾ ನದಿಯ ಉಪನದಿ ಯಾವುದು ಅಂತ ಕೇಳಿದ್ದ. ಭಾಳ ವೆರಿ ವೆರಿ ಇಂಪಾರ್ಟೆಂಟ್ ಐತ್ರಿ. ಕರ್ನಾಟಕದಲ್ಲೇ ಉಗಮಿಸಿ ಕರ್ನಾಟಕದಲ್ಲೇ ಅಂತ್ಯವಾಗುವ ಕೃಷ್ಣಾ ನದಿಯ ಏಕೈಕ ಉಪನದಿ ಯಾವುದಂತ ಕೇಳಿದ ಮಲಪ್ರಭಾ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಕೂಡಲ ಸಂಗಮ ನೋಡ್ರಿ. ಕೂಡಲ ಸಂಗಮದಲ್ಲಿ ಸಂಗಮಗೊಳ್ಳುವ ಎರಡು ನದಿಗಳು ಯಾವುದಂತ ಕೇಳಿದ್ದ. ಒಂದು ಮಲಪ್ರಭಾ, ಇನ್ನೊಂದು ಕೃಷ್ಣ ಮತ್ತು ಘಟಪ್ರಭಾ ಮಾಡಿದ್ರಿ. ಮಲಪ್ರಭಾ ಮತ್ತು ಕೃಷ್ಣಾ ನದಿಗಳು ಏನಂತಂದ್ರೆ ಕೂಡಲ ಸಂಗಮದಲ್ಲಿ ಏನಾಗ್ತಾವಪ್ಪ ಅಂದ್ರೆ ಐಕ್ಯ ಆಗ್ತಾವ, ಅವುಗಳನ್ನು ಸೇರ್ತಾ ಹೋಗಿ ಅದನ್ನು ಆ ಎರಡು ನದಿಗಳು ಹೋಗಿ ಸೇರತಕ್ಕಂಥ ಸ್ಥಳವನ್ನು ನಾವು ಏನಪ್ಪ ಅಂದ್ರೆ ಸಂಗಮ ಸ್ಥಳ ಅಂತ ನೋಡ್ತೀವಿ. ಕೂಡಲ ಸಂಗಮದಲ್ಲಿ ಸೇರತಕ್ಕಂಥ ಎರಡು ನದಿಗಳು ಯಾವಪ್ಪ ಅಂದ್ರೆ ಒಂದು ಕೃಷ್ಣ, ಇನ್ನೊಂದು ಯಾವುದ್ರಿ ಮಲಪ್ರಭಾ ಅಂತ ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲ ನೋಡ್ತೀವಿ. ಇಷ್ಟು ನಿಮಗೆ ಏನಪ್ಪ ಅಂದ್ರೆ ಗೊತ್ತಿರಬೇಕ್ರಿ. ನದಿಗಳು ಬಂದಾಗ ಅದರ ಒಂದು ಟಾಪಿಕ್ ಸಪ್ರೇಟ್ ಆಗಿ ನದಿಗಳ ಬಗ್ಗೆ ಏನಪ್ಪ ಅಂದ್ರೆ ಚರ್ಚೆ ಮಾಡ್ಕೊಂತ ಹೋಗೋಣ. ನಿಮ್ಗೆ ಆ ಅವಸರವಾಗಿ ಏನಪ್ಪ ಅಂದ್ರೆ ಹೇಳಿದ್ರೆ ಏನಪ್ಪ ಅಂದ್ರೆ ತಿಳಿಯಂಗಿಲ್ಲ. ಬಟ್ ಈ ಕ್ವಶನ್ಸ್ ಪೂರ್ವಕವಾಗಿರ್ತಕ್ಕಂಥ ಮಾಹಿತಿಗಳು ಏನಪ್ಪ ಅಂದ್ರೆ ಚರ್ಚೆ ಮಾಡಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಮೇಕೆದಾಟು ಯೋಜನೆ ಇವಾದ ಈ ಕೆಳಗಿನ ಯಾವ ರಾಜ್ಯಕ್ಕೆ ಸಂಬಂಧಿಸಿದಂತ ಕೇಳಿದಾನ. ಮೇಕೆದಾಟು ಯೋಜನೆ ಅಂತ ನೋಡ್ತೀವಿ. ಆ ಮೇಕೆದಾಟು ಯೋಜನೆ ಮೊದಲು ನಮಗೆ ಏನು ಗೊತ್ತಿರಬೇಕ್ರಿ, ಮೇಕೆದಾಟು ಯೋಜನೆ ಯಾವ ನದಿಗೆ ಏನಪ್ಪ ಅಂದ್ರೆ ಕಂಡು ಬರ್ತಕ್ಕಂಥದ್ದು. ಈ ಮೇಕೆದಾಟು ಯೋಜನೆ ಏನಪ್ಪ ಅಂದ್ರೆ ಕಾವೇರಿ ನದಿಗೆ, ಯಾವ ನದಿಗೆ ರೀ ಕಾವೇರಿ ಅಂತ ನೋಡ್ತೀವಿ. ಕಾವೇರಿ ನದಿಗೆ ಏನಪ್ಪ ಅಂದ್ರೆ ಈ ಒಂದು ಮೇಕೆದಾಟು ಯೋಜನೆ ಏನಪ್ಪ ಅಂದ್ರೆ ಇದನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲಿ ನೋಡ್ತೀವಿ. ಹೌದ್ರಿ, ಹಾಗಾದ್ರೆ ಎಲ್ಲಿ ಐತಿಪ್ಪ ಅಂತಂದ್ರೆ ಇದನ್ನು ರಾಮನಗರ ಅಂತ ನೋಡ್ತೀವಿ ರೀ. ಯಾವ ನಗರ ರೀ? ರಾಮನಗರ. ರಾಮನಗರ ಜಿಲ್ಲೆ ಅಂತ ನೋಡ್ತೀವಿ. ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕು ಅಂತ ನೋಡ್ತೀವಿ. ಆ ಕನಕಪುರ ತಾಲೂಕಿನ ಸಮೀಪದಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವಪ್ಪ ಅಂದ್ರೆ ಮೇಕೆದಾಟು. ಯಾವ ದಾಟು ರೀ? ಮೇಕೆದಾಟು ಅಂತಕ್ಕಂಥ ಸ್ಥಳ ಐತಿ. ಆ ಮೇಕೆದಾಟು ಅಂತಕ್ಕಂಥ ಸ್ಥಳದಲ್ಲಿ ಏನು ಮಾಡಿದಾರಪ್ಪ ಅಂತಂದ್ರೆ ಈ ಒಂದು ಯೋಜನೆ ಏನು ಮಾಡಿದಾರಪ್ಪ ಅಂದ್ರೆ ಕಾವೇರಿ ನದಿಗೆ ಅಡ್ಡಲಾಗಿ ಏನಂತಂದ್ರೆ ನಿರ್ಮಾಣ ಮಾಡ್ತಕ್ಕಂಥದ್ದು. ಬಟ್ ಇಲ್ಲಿ ಏನಾಗಿತ್ತು ಅಂದ್ರೆ ಈ ಯಾವ ಎರಡು ರಾಜ್ಯಗಳಿಗೆ ಸಂಬಂಧಿಸಿ ಅಂತ ಕೇಳಿದಾನ. ಈ ಕನಕಪುರ ದಕ್ಷಿಣ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ರಾಜ್ಯ ಯಾವುದಪ್ಪ ಅಂದ್ರೆ ನಾವು ತಮಿಳುನಾಡು ಅಂತ ನೋಡ್ತೀವಿ. ಯಾಕಂದ್ರೆ ಕಾವೇರಿ ನದಿ ಏನಾಗ್ತದಪ್ಪ ಅಂದ್ರೆ ಮುಂದೆ ಈ ಚಾಮರಾಜನಗರದ ಮೂಲಕ ಏನಪ್ಪ ಅಂದ್ರೆ ತಮಿಳುನಾಡುವನ್ನು ಪ್ರವೇಶ ಮಾಡ್ತದೆ. ಆ ಚಾಮರಾಜನಗರ ಮತ್ತು ಏನಪ್ಪ ಅಂದ್ರೆ ಅದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ರಾಮನಗರದ ಸಮೀಪದಲ್ಲಿ ಏನಪ್ಪ ಅಂದ್ರೆ ಕನಕಪುರ ತಾಲೂಕು ಮೇಕೆದಾಟು ಅಂತಕ್ಕಂಥ ಸ್ಥಳದಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ ಈ ಯೋಜನೆಯನ್ನು ನಿರ್ಮಾಣ ಮಾಡಬೇಕು ಅಂತ ತಿಳ್ಕೊಂಡ್ಬಿಟ್ಟು ಏನಪ್ಪ ಅಂದ್ರೆ 2005 ಯಾವಾಗ್ರಿ 2005 ಏನಪ್ಪಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಏನಪ್ಪ ಅಂದ್ರೆ ಯೋಜನೆ ಹಾಕೊಂಡೈತಿ. ಆ ಯೋಜನೆ ಹಾಕೊಂಡ್ರೂ ಸಹ ಏನಪ್ಪ ಅಂದ್ರೆ ಅದಕ್ಕೆ ತಮಿಳುನಾಡು ಸರ್ಕಾರ ಏನಪ್ಪ ಅಂತಂದ್ರೆ ಯಾವ ಸರ್ಕಾರ ರೀ ತಮಿಳುನಾಡು ರಾಜ್ಯ ಸರ್ಕಾರ ಏನಪ್ಪ ಅಂದ್ರೆ ಇದಕ್ಕೆ ಒಪ್ಪಿಗೆ ಏನಪ್ಪ ಅಂತಂದ್ರೆ ಸೂಚಿಸ್ತಿಲ್ಲ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಸೊ ಮೇಕೆದಾಟು ಯೋಜನೆ ಇವಾದ ಯಾವ ಎರಡು ರಾಜ್ಯಗಳ ಮಧ್ಯದಲ್ಲಿ ಕಂಡು ಬರ್ತದಪ್ಪ ಅಂತಂದ್ರೆ ಕರ್ನಾಟಕ ಮತ್ತು ತಮಿಳುನಾಡು. ಯಾವ ರಾಜ್ಯ ರೀ? ಕರ್ನಾಟಕ ಮತ್ತು ಏನಪ್ಪ ಅಂದ್ರೆ ತಮಿಳುನಾಡು ರಾಜ್ಯಗಳ ಮಧ್ಯದಲ್ಲಿ ಕಂಡು ಬರ್ತಕ್ಕಂಥ ಒಂದು ಏನಪ್ಪ ಅಂದ್ರೆ ವಿವಾದ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಯಾಕಂದ್ರೆ ಈ ಒಂದು ಕಾವೇರಿ ನದಿಗೆ ಅಡ್ಡಲಾಗಿ ಏನಪ್ಪ ಅಂದ್ರೆ ಮೇಕೆದಾಟು ಅಂತಕ್ಕಂಥ ಒಂದು ಯೋಜನೆ ನಿರ್ಮಾಣ ಮಾಡಿದಾರಪ್ಪ ಅಂದ್ರೆ ತಮಿಳುನಾಡು ರಾಜ್ಯಕ್ಕೆ ಏನಪ್ಪ ಅಂದ್ರೆ ನೀರಿನ ಒಂದು ಹರಿವು ಅಥವಾ ನೀರಿನ ಕೊರತೆ ಉಂಟಾಗ್ತೈತೆ ಅಂತ ತಿಳ್ಕೊಂಡ್ಬಿಟ್ಟು ಅವ್ರು ಏನು ಮಾಡ್ತಿದ್ದಾರಪ್ಪ ಅಂದ್ರೆ ತಮಿಳುನಾಡು ಸರ್ಕಾರ ಏನಪ್ಪ ಅಂದ್ರೆ ಮೇಕೆದಾಟು ಯೋಜನೆಗೆ ಏನಪ್ಪ ಅಂದ್ರೆ ಅಲ್ಲಿ ಅಡ್ಡಗಾಲು ಹಾಕ್ತಕ್ಕಂಥದ್ದು ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. 2005 ಅವರು ಒಪ್ಪಿಗೆ ತೆಗೆದುಕೊಂಡಾರ. ಒಪ್ಪಿಗೆ ತೆಗೆದುಕೊಂಡ್ರು ಏನಪ್ಪ ಅಂತಂದ್ರೆ ಪ್ರಸ್ತುತ ಏನಪ್ಪ ಅಂದ್ರೆ ಅವರು ಏನಪ್ಪ ಅಂದ್ರೆ ಇಲ್ಲಿ ಒಪ್ಪಿಗೆ ಕೊಡ್ತಾ ಇಲ್ಲ. ಸರ, ಇದರ ಉದ್ದೇಶ ಏನಪ್ಪ ಅಂತಂದ್ರೆ ಈ ಕಾವೇರಿ ನದಿಗೆ ಅಡ್ಡಲಾಗಿ ಏನಪ್ಪ ಅಂದ್ರೆ ಮೇಕೆದಾಟು ಅಂತಕ್ಕಂಥ ಒಂದು ಯೋಜನೆ ಏನಪ್ಪ ಅಂದ್ರೆ ನಿರ್ಮಾಣ ಮಾಡೋದು. ನಿರ್ಮಾಣ ಮಾಡಿ 50 TMC ನೀರನ್ನು ಏನಪ್ಪ ಅಂದ್ರೆ ಸಂಗ್ರಹಣೆ ಮಾಡೋದು. 50 TMC ನೀರನ್ನು ಸಂಗ್ರಹಣೆ ಮಾಡಿ ಏನು ಮಾಡೋದಪ್ಪ ಅಂದ್ರೆ ಮಳೆಗಾಲದ ಒಂದು ಅವಧಿಯಲ್ಲಿ ಏನಪ್ಪ ಅಂದ್ರೆ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದು. ಯಾಕಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬರ್ತದೆ, ಮಳೆಗಾಲದ ಅವಧಿಯಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದು. ಉಳಿದ ಸಮಯದಲ್ಲಿ ಏನಪ್ಪ ಅಂದ್ರೆ ಬೆಂಗಳೂರು ನಗರಕ್ಕೆ ಏನಪ್ಪ ಅಂದ್ರೆ ಕುಡಿಯುವ ನೀರನ್ನು ಒದಗಿಸುವುದರ ಜೊತೆಗೆ ಏನು ಮಾಡೋದಪ್ಪ ಅಂತಂದ್ರೆ ನಮ್ಮ ಬೇಸಿಗೆ ಅವಧಿಯಲ್ಲಿ ಏನಪ್ಪ ಅಂದ್ರೆ ತಮಿಳುನಾಡುಕ್ಕೂ ಸಹ ಏನಪ್ಪ ಅಂದ್ರೆ ಕುಡಿಯುವ ನೀರನ್ನು ಒದಗಿಸುವ ಒಂದು ಯೋಜನೆ ಯಾವುದಪ್ಪ ಅಂದ್ರೆ ಮೇಕೆದಾಟು ಯೋಜನೆ ಅಂತ ನೋಡ್ತೀವಿ. ಬಟ್ ಮೇಕೆದಾಟು ಯೋಜನೆ ಏನಪ್ಪ ಅಂದ್ರೆ ಪ್ರಸ್ತುತ ಏನಪ್ಪ ಅಂದ್ರೆ ಅದಕ್ಕೆ ತಮಿಳುನಾಡು ಸರ್ಕಾರ ಏನು ಮಾಡ್ತದೆ ಅಂದ್ರೆ ಅಲ್ಲಿ ಒಪ್ಪಿಗೆ ಕೊಡ್ತಾ ಇಲ್ಲ. ಸೊ ಆ ಕಾರಣದಿಂದ ಈ ಒಂದು ಯೋಜನೆಯ ವಿವಾದ ಯಾವ ಎರಡು ರಾಜ್ಯಗಳ ಮಧ್ಯೆ ಐತ್ರಿ? ಕರ್ನಾಟಕ, ತಮಿಳುನಾಡು ಅಂತ ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲಿ ನೋಡ್ತೀವಿ. ಇದು ಕ್ಲಿಯರ್ ಆಗಿರೋ ಪಿಕ್ಚರ್ ಗೊತ್ತಿರಬೇಕ್ರಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ಸ್ ನಂಬರ್ 5. ಕೊಡಚಾದ್ರಿ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದಾನೆ. ಕೊಡಚಾದ್ರಿ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ
ಎಲ್ಲಿ ಕಂಡು ಬರ್ತದೆ ಅಂತ ಕೇಳಿದಾನ. ಲಾಸ್ಟ್ ಟೈಮ್ ನಾವು ನೀವು ಏನಪ್ಪ ಅಂದ್ರೆ ಚರ್ಚೆ ಮಾಡಿರ್ತಕ್ಕಂಥದ್ದು ಏನ್ರಿ, ಕರ್ನಾಟಕದ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಶಿಖರಗಳನ್ನ ನೋಡಿದಾಗ ಅಲ್ಲಿ ಏನಪ್ಪ ಅಂದ್ರೆ ಈ ಒಂದು ಶಿವಮೊಗ್ಗ ಜಿಲ್ಲೆ ಏನಪ್ಪ ಅಂದ್ರೆ ಕೊಡಚಾದ್ರಿ ಅಂತಕ್ಕಂಥ ಒಂದು ಶಿಖರ ಕಂಡು ಬರ್ತದ. ಸುಮಾರು ಏನಪ್ಪ ಅಂದ್ರೆ 1343 meters, ಎಷ್ಟ್ರಿ 1343 meters ಎತ್ತರವಾಗಿದ್ದು ಕೊಡಚಾದ್ರಿ ಅಂತಕ್ಕಂಥ ಒಂದು ಶಿಖರ ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ ಸರ್. ಅವಾಗ ನಿಮ್ಗೆ ಒಂದು ಕೋಡುವಾಡ ಹೇಳಿದ್ದೀನಿ, ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರಗಳು ಬಂದಾಗ ಬಾಬಾ ಬುಡನಗಿರಿ, ಮುಳ್ಳಯ್ಯನಗಿರಿ, ಬಾಬಾ ಬುಡನಗಿರಿ, ಕುದುರೆಮುಖ, ರುದ್ರಗಿರಿ, ಪುಷ್ಪಗಿರಿ, ಬ್ರಹ್ಮಗಿರಿ, ಕೊಡಚಾದ್ರಿ ಅಂತ ಹೇಳಿದ್ರೆಲ್ಲ ಹಂಗೆ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರಗಳು ಕಂಪಲ್ಸರಿ ಗೊತ್ತಿರ್ಬೇಕ್ರಿ. ಯಾಕಂದ್ರೆ ಇಲ್ಲಿ ಏನು ಮಾಡ್ತಾನಪ್ಪ ಅಂದ್ರೆ ಹೆರಾರ್ಕಿಲಾಗಿ ಆರೋಹಣ ಕ್ರಮದಲ್ಲಿ ಬರೀರಿ, ಅವರೋಹಣ ಕ್ರಮದಲ್ಲಿ ಬರೀರಿ ಅಂತೇಳಿ ಕರ್ನಾಟಕದ ಶಿಖರಗಳನ್ನು ಕೊಟ್ಟು ಏನಪ್ಪ ಅಂದ್ರೆ ಪ್ರಶ್ನೆಗಳನ್ನ ಕೇಳ್ತಕ್ಕಂಥ ಸಾಧ್ಯತೆ ಇರ್ತದೆ. ನೀವು ಒಂದು ಕೋಡ್ ವರ್ಡ್ ಮಾಡಿರಿ, ನಾನು ಹಾಗೆ ಮಾಡಿದ್ದೇನೆ ಏನ್ರಿ, ಮುಳು ಬಾಬಾ ಕುದುರೆ ಮೇಲೆ ಹತ್ತಿ ದೇವರಿಗೆ ಹೋಗಿ ರುದ್ರಾಭಿಷೇಕ ಮಾಡಿಸಿ ಬ್ರಹ್ಮನಿಂದ ಪುಷ್ಪವನ್ನು ಕೊಂಡನು. ಹೌದ್ರಿ, ಬ್ರಹ್ಮಗಿರಿ ಪುಷ್ಪಗಿರಿ ಅಲ್ಲಿ ಏನಪ್ಪ ಅಂದ್ರೆ ಕೊಡಗು ಡಿಸ್ಟಿಕ್ ಒಳಗೆ ಕಂಡು ಬಂದ್ರೆ ಕೊಂಡನು ಅಂತಂದ್ರೆ ಕೊಡಚಾದ್ರಿ, ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ. ಅದಷ್ಟೇ ಅಲ್ರಿ, ನಮ್ಮ ಭಾರತದ ನೀವು ಮಾಡ್ಕೋಬೋದು ರೀ. ಹೌದ್ರಿ, ಪ್ರಪಂಚ ಏಷ್ಯಾ ಖಂಡದ ಅತ್ಯಂತ ಎತ್ತರವಾದ ಶಿಖರ ಯಾವ್ದು ಅಂದ್ರೆ ನಾವು ಇಲ್ಲಿ ಮೌಂಟ್ ಎವರೆಸ್ಟ್ ಅಂತ ನೋಡ್ತೀವಿ. ಹೌದ್ರಿ, ಮೌಂಟ್ ಎವರೆಸ್ಟ್ ಅದು ಮಹಾಹಿಮಾಲಯದಲ್ಲಿ ಕಂಡು ಬರ್ತಕ್ಕಂಥ ಅತ್ಯಂತ ಎತ್ತರವಾದ ಶಿಖರಗಳಂತ ನೋಡ್ತೀವಿ. ಮೌಕಾಲೋ ಮಾಧವ ಮಾಚೂನ ಅನ್ನ, ಮೌಕಾಲೋ ಮಾಧವ ಮಾಚೂನ ಅನ್ನ ಅಂತಂದ್ರೆ ಇಲ್ಲಿ ಹಿಮಾಲಯ ಪರ್ವತದಲ್ಲಿ ಮತ್ತು ಪ್ರಪಂಚದ ಅತ್ಯಂತ ಎತ್ತರವಾದ ಶಿಖರಗಳು ಅಲ್ಲೇ ಕಂಡು ಬರ್ತಾವ್ರಿ. ಮೌಂಟ್ ಎವರೆಸ್ಟ್ ಇರ್ಬೋದು, ಆಮೇಲೆ ಯಾವ್ದಪ್ಪ ಅಂದ್ರೆ ಇಲ್ಲಿ ಕಾಂಚನಜುಂಗ ನಮ್ಮ ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವಪ್ಪ ಅಂದ್ರೆ ಕೆಟ್ಟು ಅಥವಾ ಮೌಂಟ್ ಗಾಡಿವಿನ ಅಷ್ಟೇ, ಅದು ಹೊರ ಹಿಮಾಲಯದಲ್ಲಿ ಕಂಡು ಬರ್ತದೆ. ಕೇವಲ ಮಹಾಹಿಮಾಲಯದಲ್ಲಿ ಕಂಡು ಬರ್ತಕ್ಕಂಥ ಶಿಖರಗಳ ಬಗ್ಗೆ ಹೇಳ್ತಾನೆ ರೀ. ಮೌಕಾಲೋ ಮಾಧವ ಮಾಚೂನ ಅಂತಂದ್ರೆ ಮೌಂಟ್ ಎವರೆಸ್ಟು, ಕಾಂಚನಜುಂಗ, ಲೋತ್ಸೆ, ಆಮೇಲೆ ಏನಪ್ಪ ಅಂದ್ರೆ ಮಾನಸ್ಲು, ಆಮೇಲೆ ಧವಳಗಿರಿ, ಸಾರಿ ಮಾಕಲು, ಧವಳಗಿರಿ, ಮಾನಸ್ಲು, ಚೋಯು, ನಂಗ ಪರ್ವತ, ಅನ್ನಪೂರ್ಣ, ನಂದಾದೇವಿ, ಗೌರಿ ಶಂಕರ್ ಅಂತೇಳಿ ಈ ರೀತಿ ಏನಪ್ಪ ಅಂದ್ರೆ ಶಿಖರಗಳು ಬರ್ತಾವೆ. ಅದ್ರ ಹೈಟ್ ಆಗಿಟ್ಟು ಏನು ತಿಳ್ಕೇಶ್ಕೋಬೇಡ್ರಿ. ಇವು ಸೀರಿಯಲ್ ಆಗಿ ನಿಮ್ಗೆ ಗೊತ್ತಿದ್ದಪ್ಪ ಅಂದ್ರೆ ಅವ್ರು ಯಾವ ರೀತಿ ಕ್ವಶನ್ಸ್ ಕೇಳಿದ್ರು ಏನಪ್ಪ ಅಂದ್ರೆ ನಾವು ಅವುಗಳನ್ನ ಸರಿ ಮಾಡಬಹುದು ಅನ್ನೋ ಒಂದು ಹಂಗೆ ನಿಮ್ಗೊಂದು ಕಾನ್ಸೆಪ್ಟ್ ಈ ರೀತಿ ನೀವು ನೆನಪಿಟ್ಕೊಳ್ರಿ ಅಂತ ಹೇಳ್ತೀನಿ ಅಷ್ಟೇ. ಅವುಗಳು ಬಂದಾಗ ಏನಪ್ಪ ಅಂದ್ರೆ ಅವುಗಳು ಮತ್ತೆ ಚರ್ಚೆ ಮಾಡ್ಕೊತ ಹೋಗೋಣ. ಬಟ್ ಈ ಕೊಡಚಾದ್ರಿ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಕೊಡಚಾದ್ರಿ ಅಂತಕ್ಕಂಥ ಒಂದು ಏನು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಂದ್ರೆ ಕಂಡು ಬರ್ತದೆ. ಸರಿಯಾದ ಆನ್ಸರ್ ಯಾವ್ದಪ್ಪ ಅಂದ್ರೆ ಶಿವಮೊಗ್ಗ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ನೋಡ್ರಿ, ಯಾದಗಿರಿ ಅಂತ ನೋಡ್ತೀವಿ. ಯಾದಗಿರಿ ಒಳಗೆ ಏನು ಕಂಡು ಬರ್ತಪ್ಪ ಅಂದ್ರೆ ಇಲ್ಲಿ ಬುದ್ಧ ಮಲಗಿರುವ ಬೆಟ್ಟಗಳು ಅಂತ ನೋಡ್ತೀವಿ. ಯಾವ ಮಲಗಿರುವ ಬುದ್ಧ ಮಲಗಿರುವ ಬೆಟ್ಟಗಳು, ಇದನ್ನ ಕ್ವಶನ್ಸ್ ಕೇಳಿದಾನೆ 2014 RSIPSC ಕೇಳಿದ. ಬುದ್ಧ ಮಲಗಿರುವ ಬೆಟ್ಟಗಳು ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಯಾದಗಿರಿ ಜಿಲ್ಲೆಯ ಶಾಪುರ ಐತಲ್ರಿ, ಆ ಯಾದಗಿರಿ ಜಿಲ್ಲೆ ಶಾಪುರ ನಗರದ ಹೊರವಲಯದಲ್ಲಿ ಏನಪ್ಪ ಅಂದ್ರೆ ಈ ಬುದ್ಧ ಮಲಗಿರುವ ಬೆಟ್ಟಗಳನ್ನು ನೋಡ್ತೀವಿ. ಇನ್ನ ಗದಗದ ಒಂದು ವಿಶೇಷ ಏನಪ್ಪ ಅಂದ್ರೆ ಗದಗದೊಳಗೆ ಏನಪ್ಪ ಅಂದ್ರೆ ಕಪ್ಪತ್ತ ಗುಡ್ಡ ಅಂತ ನೋಡ್ತೀವಿ. ಯಾವ ಗುಡ್ಡ ರೀ? ಕಪ್ಪತ್ತ ಗುಡ್ಡ ಅಂತೇಳಿ. ಈ ಕಪ್ಪತ್ತ ಗುಡ್ಡ ಕಂಡು ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಗದಗ ಜಿಲ್ಲೆ ಒಳಗೆ ಕಂಡು ಬರ್ತದೆ. ಕಪ್ಪತ್ತ ಗುಡ್ಡದ ಒಂದು ವಿಶೇಷತೆ ಏನಪ್ಪ ಅಂದ್ರೆ ಇದನ್ನು ಕಪ್ಪತ್ತ ಗುಡ್ಡವನ್ನು ಕರ್ನಾಟಕದ ಸಹ್ಯಾದ್ರಿ ಅಂತ ಕರೀತಾರೆ. ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪವನ ಶಕ್ತಿಯನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ಏನಪ್ಪ ಅಂದ್ರೆ ಕಪ್ಪತ್ತ ಗುಡ್ಡದಲ್ಲಿ. ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಚಿನ್ನದ ನಿಕ್ಷೇಪಗಳು ಸಹ ಏನಪ್ಪ ಅಂದ್ರೆ ಕಪ್ಪತ್ತ ಗುಡ್ಡದಲ್ಲಿ ಇರುವುದನ್ನು ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇನ್ನು ಕೊಡಗು ಒಳಗೆ ಏನಪ್ಪ ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ಕರ್ನಾಟಕದ ಎತ್ತರವಾದ ಶಿಖರಗಳು ಕಂಡು ಬರ್ತವೆ. ಅಲ್ಲಿ ಬ್ರಹ್ಮಗಿರಿ ಮತ್ತು ಪುಷ್ಪಗಿರಿ ಮತ್ತು ಏನಪ್ಪ ಅಂದ್ರೆ ಇನ್ನೊಂದು ಬ್ರಹ್ಮಗಿರಿ ಅಂತ ಏನು ಮಾಡ್ತೀವಿ ಅಂದ್ರೆ ಪುಷ್ಪಗಿರಿ ಬ್ರಹ್ಮಗಿರಿ ಅಂತಕ್ಕಂಥ ಎರಡು ಪ್ರಮುಖವಾಗಿರ್ತಕ್ಕಂಥ ಶಿಖರಗಳು ಏನಪ್ಪ ಅಂದ್ರೆ ಈ ಒಂದು ಕೊಡಗು ಜಿಲ್ಲೆಯಲ್ಲಿ ಕಂಡು ಬರುವುದನ್ನು ನಾವು ಇಲ್ಲಿ ನೋಡ್ತೀವಿ. ಇದಕ್ಕೆ ಆನ್ಸರ್ ಎ ಸರಿಯಾದ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಶೋಲಾ ಅರಣ್ಯಗಳು ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ. ಶೋಲಾ ಅರಣ್ಯಗಳು ಏನಪ್ಪ ಅಂದ್ರೆ ಅದು ಇಲ್ಲಿ ಯಾವ ರಾಷ್ಟ್ರೀಯ ಉದ್ಯಾನದಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ಅಂತ ನೋಡ್ತೀವಿ. ಯಾವ್ದ್ರಿ? ಕುದುರೆಮುಖ ರಾಷ್ಟ್ರೀಯ. ನಮ್ಮ ರಾಜ್ಯದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳದಾವ. ಒಂದು ಯಾವ್ದಪ್ಪ ಅಂತಂದ್ರೆ ಬಂಡೀಪುರ ಅಂತ ನೋಡ್ತೀವಿ, ಇನ್ನೊಂದು ಬನ್ನೂರಘಟ್ಟ, ಕುದುರೆಮುಖ, ಹಂಸಿ ರಾಷ್ಟ್ರೀಯ ಉದ್ಯಾನವನ, ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಹಂಸಿ ಅಥವಾ ಹನಸಿನ ಅಂತ ಏನು ಮಾಡ್ತೀವಿ ಅಂತ ನೋಡ್ತೀವಿ. ನೆಕ್ಸ್ಟ್ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಅಂತ ನೋಡ್ತೀವಿ. ಇಲ್ಲಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ಕುದುರೆಮುಖ ಅಂತಂದ್ರೆ ಚಿಕ್ಕಮಗಳೂರು ಜಿಲ್ಲೆ ಏನೈತಲ್ರಿ, ಚಿಕ್ಕಮಗಳೂರು ಜಿಲ್ಲೆ ಅಷ್ಟೇ ಅಲ್ಲ, ಚಿಕ್ಕಮಗಳೂರು, ಉಡುಪಿ ಮತ್ತು ದಕ್ಷಿಣ ಕನ್ನಡ ಮೂರು ಜಿಲ್ಲೆ ಒಳಗೆ ಏನಪ್ಪ ಅಂದ್ರೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಏನಪ್ಪ ಅಂದ್ರೆ ವಿಸ್ತಾರಗೊಂಡೈತಿ. ಬಟ್ ಮೇಜರ್ ಆಗಿ ಯಾವ ಒಂದು ಜಿಲ್ಲೆ ಒಳಗೆ ಕಂಡು ಬರ್ತದಪ್ಪ ಅಂದ್ರೆ ಕುದುರೆಮುಖ ಕಂಡು ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಚಿಕ್ಕಮಗಳೂರು. ಯಾವ ಮಗಳೂರು ರೀ? ಚಿಕ್ಕಮಗಳೂರು ಅಂತ ನೋಡ್ತೀವಿ. ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅಂದ್ರೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಈ ಶೋಲಾ ಅರಣ್ಯಗಳು ಅಥವಾ ಶೋಲಾ ಏನಪ್ಪ ಫಾರೆಸ್ಟ್ ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ, ಈ ಶೋಲಾ ಅರಣ್ಯಗಳು ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕದ ಯಾವ ರಾಷ್ಟ್ರೀಯ ಕೇವಲ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ಮಾತ್ರ ಏನಪ್ಪ ಅಂತಂದ್ರೆ ಈ ಶೋಲಾ ಅರಣ್ಯಗಳು ಕಂಡು ಬರುವುದನ್ನು ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ. ಇದಕ್ಕೆ ನಿಮ್ಗೆ ಸರಿಯಾದ ಆನ್ಸರ್ ಗೊತ್ತಿರಬೇಕು. ಶೋಲಾ ಲಾಸ್ಟ್ ಟೈಮ್ ಕೇಳಿದ ಶೋಲಾ ಅರಣ್ಯಗಳಲ್ಲಿ ಬೆಳೀತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಮರಗಳಂತೇಳಿ. ಹೌದ್ರಿ, ನಿಯೋನಿ, ಜಲಾನಿಕ, ಲಿಟ್ಸಿಯಾ, ಗಾರ್ಡಿನೇರಿ, ಪೆಗ್ಗೆ, ಟೊಮೆಟೋಸ ಅಂತಕ್ಕಂಥ ಕೆಲವೊಂದಷ್ಟು ಮರಗಳು ಏನಪ್ಪ ಅಂತಂದ್ರೆ ಆ ಶೋಲಾ ಅರಣ್ಯಗಳಲ್ಲಿ ಬೆಳೀತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಮರಗಳಂತ ನೋಡ್ತೀವಿ. ನೀವು ಅವುಗಳನ್ನ ಏನಪ್ಪ ಅಂದ್ರೆ ಸ್ವಲ್ಪ ಆ ಮರಗಳ ಬಗ್ಗೆನೂ ಏನಪ್ಪ ಅಂದ್ರೆ ಸ್ವಲ್ಪ ನೋಡ್ಕೊಡ್ರಿ. ಅದ್ರ ಮೇಲೆ ಏನಪ್ಪ ಅಂದ್ರೆ ಕ್ವಶನ್ಸ್ ಕೇಳ್ತಕ್ಕಂಥ ಸಾಧ್ಯತೆಗಳು ಇರ್ತಾವೆ. ಇದಕ್ಕೆ ಸರಿಯಾದ ಆನ್ಸರ್ ಗೊತ್ತಾಯ್ತು ರೀ, ಆಪ್ಷನ್ ಸಿ. ನೆಕ್ಸ್ಟ್ ನೋಡ್ರಿ,
ನೆಕ್ಸ್ಟ್ ಕರ್ನಾಟಕದ ಕಲ್ಯಾಡಿ ಗ್ರಾಮ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿತ ಪ್ರಸಿದ್ಧಿ ಪಡೆದಿದೆ ಅಂತ ಕೇಳೋಣ. ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಕಲ್ಯಾಡಿ ಅಂತಕ್ಕಂಥ ಒಂದು ಗ್ರಾಮ ಐತಿ. ಆ ಕಲ್ಯಾಡಿ ಗ್ರಾಮ ಎಲ್ಲಿತ್ತು ಅಂದ್ರೆ ಹಾಸನ ಜಿಲ್ಲೆ. ಯಾವ ಜಿಲ್ಲೆ ರೀ? ಹಾಸನ ಜಿಲ್ಲೆ. ಹಾಸನ ಜಿಲ್ಲೆಯ ಕಲ್ಯಾಡಿ ಅಂತಕ್ಕಂಥ ಸ್ಥಳ ಐತಿ. ಅದು ಈ ಕೆಳಗಿನ ಯಾವುದಕ್ಕೆ ಪ್ರಸಿದ್ಧಿ ಪಡೆದಿದೆ ಅಂತ ಕೇಳೋಣ. ಸ್ವಲ್ಪ ಇಲ್ಲಿ ನೋಡ್ರಿ, ಆಪ್ಷನ್ಸ್ ಎ ಬೆಳ್ಳಿ, ಆಪ್ಷನ್ಸ್ ಬಿ ಚಿನ್ನ, ಸಿ ತಾಮ್ರ, ಡಿ ಯಾವ್ದಪ್ಪ ಅಂದ್ರೆ ಕಬ್ಬಿಣ ಅಂತ ಕೊಟ್ಟಿದ್ರ. ಈ ಹಾಸನ ಜಿಲ್ಲೆಯ ಕಲ್ಯಾಡಿ ಒಳಗೆ ಏನಪ್ಪ ಅಂದ್ರೆ ಅತಿ ಹೆಚ್ಚು ಏನಪ್ಪ ಅಂದ್ರೆ ತಾಮ್ರದ ನಿಕ್ಷೇಪ ಇರುವುದನ್ನು ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಹಾಸನ ಜಿಲ್ಲೆಯ ಕಲ್ಯಾಡಿ ಇರಬಹುದು, ಹಾಸನದ ಕಲ್ಯಾಡಿ ಮತ್ತು ಜಯಚಾಮರಾಜನಗರ ಅಂತ ಬರ್ತದ. ಯಾವುದ್ರಿ? ಹಾಸನ ಜಿಲ್ಲೆಯ ಕಲ್ಯಾಡಿ ಮತ್ತು ಜಯಚಾಮರಾಜನಗರ ಅಂತ ಬರ್ತದ. ಅಷ್ಟೇ ಅಲ್ಲ ಏನಪ್ಪಂದ್ರೆ ಯಾದಗಿರಿ ಜಿಲ್ಲೆಯ ತಿಂತನಿ, ರಾಯಚೂರು ಜಿಲ್ಲೆಯ ಕೋಲೂರು ಅಂತ ಬರ್ತದ. ರಾಯಚೂರು ಜಿಲ್ಲೆಯ ಕೋಲೂರು, ಯಾದಗಿರಿ ಜಿಲ್ಲೆಯ ತಿಂತನಿ, ಹಾಸನ ಜಿಲ್ಲೆಯ ಕಲ್ಯಾಡಿ, ಇನ್ನೊಂದು ಜಯಚಾಮರಾಜಪುರ ಅಂತ ಬರ್ತದ. ಅದು ಏನಪ್ಪ ಅಂದ್ರೆ ಅತಿ ಹೆಚ್ಚು ಏನಪ್ಪ ಅಂದ್ರೆ ತಾಮ್ರದ ನಿಕ್ಷೇಪಕ್ಕೆ ಪ್ರಸಿದ್ಧವಾಗಿರತಕ್ಕಂಥ ಸ್ಥಳಗಳು, ನಿಕ್ಷೇಪದ ಸ್ಥಳಗಳಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಆದ್ರೆ ಭಾರತದಲ್ಲಿ ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನಪ್ಪ ಅಂದ್ರೆ ತಾಮ್ರದ ನಿಕ್ಷೇಪ ಪತ್ತೆ ಆಗಿದ್ದು ಯಾವಪ್ಪ ಅಂದ್ರೆ 1973 ಒಳಗೆ ರೀ. 1973 ಒಳಗೆ ಏನಪ್ಪ ಅಂದ್ರೆ ಈ ಚಿತ್ರದುರ್ಗ ಜಿಲ್ಲೆ ಅಂತ ನೋಡ್ತೀವಿ. ಯಾವ ಜಿಲ್ಲೆ ರೀ? ಚಿತ್ರದುರ್ಗ ಜಿಲ್ಲೆ ಅಂತ ನೋಡ್ತೀವಿ. ಆ ಚಿತ್ರದುರ್ಗ ಜಿಲ್ಲೆ ಅಂತ ಕಂಡು ಬರ್ತದ. ಆ ಚಿತ್ರದುರ್ಗ ಜಿಲ್ಲೆ ಇಂಗಳದಾಳ ಅಂತ ನೋಡ್ತೀವಿ. ಯಾವ್ದಾಳ್ರಿ? ಇಂಗಳದಾಳ. ಆ ಚಿತ್ರದುರ್ಗ ಜಿಲ್ಲೆ ಇಂಗಳದಾಳದೊಳಗೆ ಏನಪ್ಪ ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಕರ್ನಾಟಕದ ಮೊಟ್ಟ ಮೊದಲು ಏನಪ್ಪ ಅಂದ್ರೆ ಕಬ್ಬಿ ತಾಮ್ರದ ನಿಕ್ಷೇಪ ಪತ್ತೆ ಆಗಿರುವುದನ್ನು ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇದನ್ನು ಕ್ವಶನ್ಸ್ ಕೇಳಿದ್ದ, ಇಂಗಳದಾಳ ಯಾವುದಕ್ಕೆ ಪ್ರಸಿದ್ಧವಾಗಿದೆ ಅಂತ ಕೇಳಿದ. ಇಂಗಳದಾಳ ಯಾವುದಕ್ಕೆ ಪ್ರಸಿದ್ಧ ಆಗಿದೆಪ್ಪ ಅಂತಂದ್ರೆ ಇದು ತಾಮ್ರದ ನಿಕ್ಷೇಪಕ್ಕೆ ಪ್ರಸಿದ್ಧವಾಗಿದೆ ಅಂತ ಏನು ಮಾಡ್ತೀವಿ ಅಂದ್ರೆ ನಾವಿಲ್ಲಿ ನೋಡ್ತೀವಿ. ಭಾಳ ಇಂಪಾರ್ಟೆಂಟ್ ರೀ, ಭಾಳ ಸ್ಥಳಗಳು ನೆನಪಿಟ್ಕೊಳ್ಬೇಕ್ರಿ. ಲಾಸ್ಟ್ ಟೈಮ್ ಧೋನಿ ಮಲೆ ಯಾವುದಕ್ಕೆ ಪ್ರಸಿದ್ಧವಾಗಿದೆ ಅಂತ ಕೇಳಿದ್ದ. ನೆಕ್ಸ್ಟ್ ನೋಡ್ರಿ, ಅತಿ ಕಡಿಮೆ ಜಿಲ್ಲಾ ರಸ್ತೆ ಹೊಂದಿರುವ ಜಿಲ್ಲೆ ಯಾವುದಂತ ಕೇಳಿದ ಅಂದ್ರೆ ಇಲ್ಲಿ ರಸ್ತೆ ಒಳಗೆ ಏನಪ್ಪ ಅಂದ್ರೆ ಪ್ರಮುಖವಾಗಿ ಏನಪ್ಪ ಅಂದ್ರೆ 4 ಪ್ರಕಾರದ ರಸ್ತೆಗಳನ್ನ ನೋಡ್ತೀವಿ ನಾವು. ಹೌದ್ರಿ? ನಾಗ್ಪುರ್ ಯೋಜನೆಯ ಏನು ಉದ್ದೇಶ ಏನಿತ್ತಲ್ರಿ, ಆ ನಾಗ್ಪುರ್ ಯೋಜನೆಯ ಉದ್ದೇಶದ ಒಂದು ಫಲವಾಗಿ ಏನಪ್ಪ ಅಂದ್ರೆ ಒಟ್ಟು ಏನಪ್ಪ ಅಂದ್ರೆ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಂತ ನೋಡ್ತೀವಿ. ಹೌದ್ರಿ? ರಾಷ್ಟ್ರೀಯ ಹೆದ್ದಾರಿಗಳು. ಯಾವ ಹೆದ್ದಾರಿಗಳು ರೀ? ರಾಷ್ಟ್ರೀಯ ಹೆದ್ದಾರಿಗಳು. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ ರಾಜ್ಯ ಹೆದ್ದಾರಿಗಳು ಅಂತೇಳಿ. ಯಾವ ಹೆದ್ದಾರಿಗಳು ರೀ? ರಾಜ್ಯ ಹೆದ್ದಾರಿಗಳು ಅಂತೇಳಿ, ರಾಜ್ಯ ಹೆದ್ದಾರಿಗಳು. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ ಜಿಲ್ಲಾ ರಸ್ತೆಗಳು. ಯಾವ ರಸ್ತೆಗಳು ರೀ? ಜಿಲ್ಲಾ ರಸ್ತೆಗಳು. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ ಗ್ರಾಮೀಣ ರಸ್ತೆಗಳು, ವಿಲೇಜ್. ಯಾವುದ್ರಿ? ವಿಲೇಜ್ ರೋಡ್ಸ್ ಅಂತ, ಅಥವಾ ಗ್ರಾಮೀಣ ರಸ್ತೆಗಳು ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಈ ರೀತಿಯಾಗಿ ಏನಪ್ಪ ಅಂದ್ರೆ ನಾವು ನಮ್ಮ ಭಾರತ ಇರ್ಬೋದು, ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ರಸ್ತೆಗಳನ್ನು ಏನಪ್ಪ ಅಂದ್ರೆ 4 ಪ್ರಕಾರಗಳಾಗಿ ವಿಂಗಡಣೆ ಮಾಡ್ತೀವಿ. ಒಂದು ನ್ಯಾಷನಲ್ ಹೈವೇಸ್, ಸ್ಟೇಟ್ ಹೈವೇಸ್, ಜಿಲ್ಲಾ ರೋಡ್ಸು, ಇನ್ನೊಂದು ಗ್ರಾಮೀಣ ರಸ್ತೆಗಳು ಅಥವಾ ಗ್ರಾಮೀಣ ವಿಲೇಜ್ ರೋಡ್ಸ್ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಅದರೊಳಗೆ ಏನು ಕೇಳಿದಪ್ಪ ಅಂದ್ರೆ ಇಲ್ಲಿ ಅತಿ ಕಡಿಮೆ ಜಿಲ್ಲಾ ರಸ್ತೆಗಳನ್ನು ಹೊಂದಿರತಕ್ಕಂಥ ಜಿಲ್ಲೆ ಯಾವುದಂತ ಕೇಳಿದ. ಅತಿ ಹೆಚ್ಚು ಜಿಲ್ಲಾ ರಸ್ತೆಗಳನ್ನು ಹೊಂದಿರತಕ್ಕಂಥ ಒಂದು ಜಿಲ್ಲೆ ಯಾವಪ್ಪ ಅಂದ್ರೆ ತುಮಕೂರು. ಅತಿ ಹೆಚ್ಚು ಜಿಲ್ಲಾ ರಸ್ತೆಗಳನ್ನು ಹೊಂದಿರತಕ್ಕಂಥ ಜಿಲ್ಲೆ ಯಾವುದ್ರಿ? ತುಮಕೂರು. ಕಡಿಮೆ ಜಿಲ್ಲಾ ರಸ್ತೆಗಳನ್ನ ಹೊಂದಿರತಕ್ಕಂಥ ಒಂದು ಜಿಲ್ಲೆ ಯಾವಪ್ಪ ಅಂದ್ರೆ ರಾಯಚೂರು. ಯಾವುದ್ರಿ? ರಾಯಚೂರು. ಹೆಚ್ಚು ಅಂತಂದ್ರೆ ಯಾವುದ್ರಿ? ತುಮಕೂರು. ಕಡಿಮೆ ಯಾವುದಪ್ಪ ಅಂತಂದ್ರೆ ನಾವಿಲ್ಲಿ ರಾಯಚೂರು ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇದಕ್ಕೆ ಸರಿಯಾದ ಆನ್ಸರ್ ಯಾವಪ್ಪ ಅಂದ್ರೆ ಆಪ್ಷನ್ಸ್ ಡಿ. ಆಪ್ಷನ್ಸ್ ಡಿ ಇದಕ್ಕೆ ಸರಿಯಾದ ಆನ್ಸರ್ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ ಸರ್. ನೋಡ್ರಿ, ಈ ಕ್ವಶನ್ಸ್ ಮೇಲೆ ಏನು ನಿಮಗೆ ಪ್ರಶ್ನೆಗಳನ್ನ ಕೇಳ್ಬೋದು? ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳು, ಜಿಲ್ಲಾ ರಸ್ತೆ ಮತ್ತು ಗ್ರಾಮೀಣ ರಸ್ತೆ ಅಂತ ನೋಡ್ತೀವಿ. ಲಾಸ್ಟ್ ಟೈಮ್ KS ಒಂದು ಇದ್ರ ಮೇಲೆ ಅಪ್ಲೈಡ್ ಕ್ವಶನ್ಸ್ ಕೇಳಿದ್ದ. ಏನು ಕೇಳಿದೆ ಅಂದ್ರೆ ನೀವು ನಿಮ್ಮ ಕುಟುಂಬದ ಸಮೇತವಾಗಿ ನಿಮ್ಮ ಸ್ವಂತ ವಾಹನದಲ್ಲಿ ಏನಪ್ಪ ಅಂದ್ರೆ ಪ್ರವಾಸವನ್ನು ಕೈಗೊಂಡಿದ್ದೀರಿ. ಆ ಪ್ರವಾಸವನ್ನು ಕೈಗೊಂಡ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ನೀವು ಹೋಗುವ ರಸ್ತೆಯ ಪಕ್ಕದಲ್ಲಿ ಒಂದು ಕಲ್ಲಿನ ಮೇಲೆ ಏನಪ್ಪ ಅಂದ್ರೆ ಹೋಗುವ ರಸ್ತೆಯ ಪಕ್ಕದಲ್ಲಿ ಅಲ್ಲಿ ಹಳದಿ ಮತ್ತು ಏನಪ್ಪ ಅಂದ್ರೆ ಕಪ್ಪು ಬಣ್ಣದಿಂದ ಕೂಡಿರತಕ್ಕಂಥ ಅಲ್ಲಿ ಮೈಲುಗಲ್ಲು ಕಂಡು ಬರ್ತದೆ. ಹಾಗಾದರೆ ನೀವು ಯಾವ ರಸ್ತೆಯಲ್ಲಿ ಹೋಗುತ್ತಿದ್ದೀರಿ ಅಂತೇಳಿ ಅಲ್ಲಿ ಕ್ವಶನ್ಸ್ ಕೇಳಿದ್ದ. ಹಾಗಾದ್ರೆ ಇಲ್ಲಿ ನಾವು ಹಳದಿ ಮತ್ತು ಏನಪ್ಪ ಅಂದ್ರೆ ಕಪ್ಪು ಅಂತ ಬಂದಾಗ ಏನಪ್ಪ ಅಂದ್ರೆ ಹಳದಿ ಮತ್ತು ಕಪ್ಪನ್ನು ಮೈಲುಗಲ್ಲು ಹೊಂದಿರತಕ್ಕಂಥ ರಸ್ತೆಗಳು ಯಾವಪ್ಪ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿಗಳು ಅಂತ ನೋಡ್ತೀವಿ ನಾವು. ಇಲ್ಲಿ ನೋಡ್ರಿ, ಈ ಒಂದು ಕೋಡ್ ವರ್ಡ್ ನೆನಪಿಟ್ಕೊಂಡ್ರಂದ್ರೆ ಆ ಒಂದು ರಸ್ತೆಗಳ ಏನಪ್ಪ ಅಂದ್ರೆ ಹಸಿ ಕಸ ಅಂತ ನೆನಪಿಟ್ಕೊಬೇಕ್ರಿ. ಯಾವ ಕಸ ರೀ? ಹಸಿ ಕಸ. ಇದೊಂದು ಕೋಡ್ ವರ್ಡ್ ರೀ. ಇಲ್ಲಿ 4 ರಾಷ್ಟ್ರೀಯ ಹೆದ್ದಾರಿಗಳದವ್ರಿ, ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳು, ಜಿಲ್ಲಾ ರಸ್ತೆಗಳು, ಗ್ರಾಮೀಣ ರಸ್ತೆಗಳು ಅಂತೇಳಿ. ಈ ರಸ್ತೆಗಳ ಮೈಲು ಕಲ್ಲಿನ ಬಣ್ಣವನ್ನು ಏನು ಮಾಡ್ತಾ ಅಂದ್ರೆ ಕೇಳ್ತಾನ. ರಾಷ್ಟ್ರೀಯ ಹೆದ್ದಾರಿಗಳ ಮೈಲು ಕಲ್ಲಿನ ಬಣ್ಣ ಯಾವಪ್ಪ ಅಂದ್ರೆ ಹಳದಿ ಮತ್ತು ಕಪ್ಪು. ಹ ಐತಲ್ರಿ, ಹಳದಿ ಮತ್ತು ಕಪ್ಪು ಅನ್ಬೇಕ್ರಿ. ರಾಜ್ಯ ಹೆದ್ದಾರಿಗಳ ಮೈಲು ಬಣ್ಣ ಇದೆರಡೂ ಕೊಡಿಸ್ಬೇಕ್ರಿ, ಹಸಿರು ಮತ್ತು ಕಪ್ಪು. ನೋಡ್ರಿ, ಫಸ್ಟು ಹಳದಿ ಮತ್ತು ಕಪ್ಪು, ಆಮ್ಯಾಗ ರಾಜ್ಯ ಹೆದ್ದಾರಿಗಳಿದ್ರು ಹಸಿರು ಮತ್ತು ಕಪ್ಪು ಅಂತ ಹೇಳ್ಬೇಕ್ರಿ. ನೆಕ್ಸ್ಟ್ ಜಿಲ್ಲಾ ರಸ್ತೆಗಳ ಮೈಲು ಕಲ್ಲಿನ ಬಣ್ಣ ಯಾವ್ದಪ್ಪ ಅಂತಂದ್ರೆ ಕೇಸ್ ಯಾವುದಪ್ಪ ಅಂತಂದ್ರೆ ನಾವು ಕಪ್ಪು ಅಂತ ನೋಡಿ. ಯಾವ್ದ್ರಿ ಅಲ್ಲಿ? ಸಾರಿ, ಇಲ್ಲಿ ಸ್ವಲ್ಪ ತಾಂತ್ರಿಕ ಇದು ಕಾರಣ ಐತ್ರಿ. ಇಲ್ಲಿ ನೋಡ್ರಿ, ಅಲ್ಲಿ ಕಸ ಅಂತ ಬಂದೈತ್ರಿ. ಅಲ್ಲಿ ಏನಪ್ಪ ಅಂದ್ರೆ ಕಪ್ಪು ಮತ್ತು ಬಿಳಿ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇಲ್ಲಿ ಏನಪ್ಪ ಅಂದ್ರೆ ಹಸಿರು ಮತ್ತು ಏನಪ್ಪ ಅಂದ್ರೆ ಬಿಳಿ, ಆಮ್ಯಾಗ ಕಪ್ಪು ಅಂತ ಹೇಳಿದ್ರಲ್ರಿ, ಹಳದಿ ಮತ್ತು ಬಿಳಿ ಅಂತ ಹೇಳ್ಬೇಕ್ರಿ.
ಹಳದಿ ನೋಡ್ರಿ, ಸ್ವಲ್ಪ ಬರೀತಿನ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ನಮಗೂ ಕನ್ಫ್ಯೂಸ್ ಆಗುತ್ತದೆ ಸ್ವಲ್ಪ. ಇಲ್ಲಿ ನೋಡ್ರಿ ಹಳದಿ ಮತ್ತು ಬಿಳಿ. ನೆಕ್ಸ್ಟ್ ಏನಪ್ಪಂದ್ರ ಹಸಿರು, ಹಸಿರು ಮತ್ತು ಏನಪ್ಪಂದ್ರ ಬಿಳಿ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ನೆಕ್ಸ್ಟ್ ಏನಪ್ಪಂದ್ರ ಕಪ್ಪು ಮತ್ತು ಯಾವುದ್ರಿ, ಕಪ್ಪು ಮತ್ತು ಕಪ್ಪು ಮತ್ತು ಬಿಳಿ ಅಂತ ಏನು ಮಾಡ್ತೀವಿ ನೋಡ್ತೀವಿ. ಇನ್ನೊಂದು ನೆಕ್ಸ್ಟ್ ಯಾವಪ್ಪ ಅಂದ್ರೆ ಕೇಸರಿ, ಕೇಸರಿ ಮತ್ತು ಏನಪ್ಪಂದ್ರೆ ಬಿಳಿ ಅಂತಕ್ಕಂಥದ್ದು ಇದು ಗ್ರಾಮೀಣ ರಸ್ತೆಗಳ ಮೈಲುಗಲ್ಲು. ಬಣ್ಣ ಹಸಿ ಕಸ ಅಂತ ನೆನಪಿಟ್ಕೊಂಡ್ರೆ ಅದರೊಳಗೆ ನಾಲ್ಕು ಎಲ್ಲ ಬರ್ತಾವೆ ರೀ. ಹಳದಿ ಮತ್ತು ಬಿಳಿ ರಾಷ್ಟ್ರೀಯ ಹೆದ್ದಾರಿಗಳ ಮೈಲು ಬಣ್ಣ, ಹಸಿರು ಮತ್ತು ಬಿಳಿ ರಾಜ್ಯ ಹೆದ್ದಾರಿಗಳ ಮೈಲು ಕಲ್ಲಿನ ಬಣ್ಣ, ಕಪ್ಪು ಮತ್ತು ಬಿಳಿ ಅಂತಂದ್ರೆ ಜಿಲ್ಲಾ ರಸ್ತೆಗಳ ಮೈಲು ಕಲ್ಲಿನ ಬಣ್ಣ, ಕೇಸರಿ ಮತ್ತು ಬಿಳಿ ಅಂತಂದ್ರೆ ಗ್ರಾಮೀಣ ರಸ್ತೆಗಳ ಮೈಲು ಬಣ್ಣಿನ ಬಣ್ಣ ಅಂತ ಏನು ಮಾಡ್ತೀವಿ ನೋಡ್ತೀವಿ. ಈ ರೀತಿಯಾಗಿ ಅವುಗಳ ಮೈಲು ಕಲ್ಲಿನ ಬಣ್ಣ ಏನಂತಂದ್ರೆ ಕೇಳ್ತಕ್ಕಂಥ ಸಾಧ್ಯತೆ ಇರ್ತಾವ, ನಿಮಗೆ ಗೊತ್ತಿರ್ಬೇಕ್ರಿ. ಹಾಗಾದ್ರೆ ರಾಷ್ಟ್ರೀಯ ಹೆದ್ದಾರಿಗಳನ್ನ ಅತಿ ಹೆಚ್ಚು ಹೊಂದಿರತಕ್ಕಂಥ ಒಂದು ಜಿಲ್ಲೆ ಯಾವಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ. ರಾಷ್ಟ್ರೀಯ ಹೆದ್ದಾರಿಗಳನ್ನ ಅತಿ ಹೆಚ್ಚು ಹೊಂದಿರತಕ್ಕಂಥ ಜಿಲ್ಲೆ ಯಾವುದು? ಉತ್ತರ ಕನ್ನಡ ಜಿಲ್ಲೆ. ಕಡಿಮೆ ಯಾವಪ್ಪ ಅಂದ್ರೆ ಬೆಂಗಳೂರು ನಗರ ಅಂತ ನೋಡ್ತೀವಿ. ರಾಜ್ಯ ಹೆದ್ದಾರಿಗಳನ್ನ ಅತಿ ಹೆಚ್ಚು ಹೊಂದಿರತಕ್ಕಂಥ ಜಿಲ್ಲೆ ಬೆಳಗಾವಿ. ಕಡಿಮೆ ಅಂತ ಬಂದಾಗ ಏನಪ್ಪಂದ್ರೆ ನಾವು ಇಲ್ಲಿ ಇಲ್ಲಿ ಯಾದಗಿರಿ. ರಾಷ್ಟ್ರೀಯ ಹೆದ್ದಾರಿ ಕಡಿಮೆ ಅಂತಂದ್ರೆ ಯಾದಗಿರಿ. ರಾಷ್ಟ್ರೀಯ ಹೆದ್ದಾರಿಗಳನ್ನ ಒಂದೇ ಇರತಕ್ಕಂಥ ಜಿಲ್ಲೆ ಅಂತ ಬಂದಾಗ ಏನಪ್ಪಂದ್ರೆ ಕೊಡಗು ಮತ್ತು ರಾಯಚೂರು ಅಂತ ಏನು ಮಾಡ್ತೀವಿ ಅಂತ ನೋಡ್ತೀವಿ. ರಾಜ್ಯ ಹೆದ್ದಾರಿಗಳ ನಮ್ಮ ಬೆಳಗಾವಿ ಅತಿ ಹೆಚ್ಚು ರಾಜ್ಯ ಹೆದ್ದಾರಿಗಳು ಹೊಂದೈತಿ. ಕಡಿಮೆ ಅಂತ ಅಂತಂದ್ರೆ ಬೆಂಗಳೂರು ನಗರ ಅಂತ ನೋಡ್ತೀವಿ. ಜಿಲ್ಲಾ ರಸ್ತೆಗಳು ತುಮಕೂರು ಹೆಚ್ಚು, ರಾಯಚೂರು ಏನಪ್ಪಂದ್ರೆ ಕಡಿಮೆ. ಇನ್ನು ಗ್ರಾಮೀಣ ರಸ್ತೆಗಳು ಅಂತ ಬರ್ತಾವ. ಗ್ರಾಮೀಣ ರಸ್ತೆಗಳು ಏನಪ್ಪಂದ್ರೆ ಇಲ್ಲಿ ಅತಿ ಹೆಚ್ಚು ಏನಪ್ಪಂದ್ರೆ ಅವುಗಳನ್ನ ಅಂತ ಏನಪ್ಪಂದ್ರೆ ಡಿವೈಡೇಷನ್ ಮಾಡಕ್ಕೆ ಬರಲ್ಲ. ಆದರೂ ಏನಪ್ಪಂದ್ರೆ ಗ್ರಾಮೀಣ ರಸ್ತೆಗಳನ್ನ ಅತಿ ಹೆಚ್ಚು ಹೊಂದಿರತಕ್ಕಂಥ ಜಿಲ್ಲೆ ಯಾವುದಪ್ಪ ಅಂತಂದ್ರೆ ಬೆಳಗಾವಿ ಅಂತ ಏನು ಮಾಡ್ತೀವಿ ಅಂತ ನೋಡ್ತೀವಿ. ಕಡಿಮೆ ಅಂತ ಬಂದಾಗ ಏನಂತಂದ್ರೆ ಕೊಡಗು ಜಿಲ್ಲೆ. ಏನ್ರಿ ಗ್ರಾಮೀಣ ರಸ್ತೆಗಳು ಅತಿ ಹೆಚ್ಚು ಹೊಂದಿರೋದು ಬೆಳಗಾವಿ, ಕಡಿಮೆ ಅಂತಂದ್ರೆ ಕೊಡಗು ಏನಪ್ಪಂದ್ರೆ ಹೊಂದಿರತಕ್ಕಂಥದ್ದು ಏನು ಮಾಡ್ತೀವಿ ನೋಡ್ತೀವಿ. ಇದಕ್ಕೆ ಸರಿಯಾದ ಆನ್ಸರ್ ಯಾವ್ದು ಅಂದ್ರೆ ಆಪ್ಷನ್ಸ್ ಡಿ, ಇದಕ್ಕೆ ಸರಿಯಾದ ಆನ್ಸರ್ ಅಂತೇಳಿ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಬಿಲ್ಸ್ ಬುಡಕಟ್ಟು ಜನಾಂಗ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದಾನ. ಹೌದ್ರಿ, ಬಿಲ್ಸ್ ಬುಡಕಟ್ಟು ಜನಾಂಗ ಏನಪ್ಪಂದ್ರೆ ನಾಲ್ಕು ಆಪ್ಷನ್ಸ್ ಕೊಟ್ಟನ, ಉತ್ತರ ಕನ್ನಡ, ಚಾಮರಾಜನಗರ, ಕೊಡಗು ಮತ್ತು ಮೈಸೂರು ಅಂತ ನೋಡ್ತೀವಿ. ನೋಡ್ರಿ ಇಲ್ಲಿ ಉತ್ತರ ಕನ್ನಡ ಅಂತ ನೋಡ್ತೀವಿ. ಉತ್ತರ ಕನ್ನಡ ಜಿಲ್ಲೆ ಏನಪ್ಪಂದ್ರೆ ಸಿದ್ದಿ ಅಂತಕ್ಕಂಥ ಒಂದು ಬುಡಕಟ್ಟು ಜನಾಂಗ ಕಂಡು ಬರ್ತದ. ಯಾವ ಬುಡಕಟ್ಟು ಜನಾಂಗ ರೀ? ಸಿದ್ದಿ ಅಂತಕ್ಕಂಥ ಬುಡಕಟ್ಟು ಜನಾಂಗ ಕಂಡು ಬರ್ತದ. ಅಷ್ಟೇ ಅಲ್ಲದೆ ಏನಪ್ಪಂದ್ರೆ ಬಿಲ್ಸ್ ಅಂತಕ್ಕಂಥ ಬುಡಕಟ್ಟು ಜನಾಂಗ ಬಿಲ್ಸ್. ನೆಕ್ಸ್ಟ್ ಹಾಲಕ್ಕಿ, ಹಾಲಕ್ಕಿ ಅಂತಕ್ಕಂಥ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ ಅಂತ ನೋಡ್ತೀವಿ. ಇನ್ನು ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾದ ಬುಡಕಟ್ಟು ಜನಾಂಗ ಯಾವಪ್ಪ ಅಂದ್ರೆ ಸೋಲಿಗರು. ಸೋಲಿಗರು ಕಂಡು ಬರ್ತಾರ. ನೆಕ್ಸ್ಟ್ ಯಾವಪ್ಪ ಅಂದ್ರೆ ಗೊಂದಳಿಗ ಜನಾಂಗ ಕಂಡು ಬರ್ತಾರ. ಗೊಂದಳಿಗ ಅಂತಕ್ಕಂಥ ಒಂದು ಬುಡಕಟ್ಟು ಜನಾಂಗ. ಸೋಲಿಗ ಮತ್ತು ಗೊಂದಳಿಗ ಎಲ್ಲಿಪ್ಪ ಅಂದ್ರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡು ಬಂದ್ರೆ ಈ ಕೊಡಗು ಜಿಲ್ಲೆಯಲ್ಲಿ ಅಂದ್ರೆ ಯರವ ಅಂತಕ್ಕಂಥ ಬುಡಕಟ್ಟು ಜನಾಂಗ ಕಂಡು ಬರ್ತದೆ. ಯಾವ ಬುಡಕಟ್ಟು ಜನಾಂಗ ರೀ? ಯರವ ಅಂತಕ್ಕಂಥ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರ್ತಾರಪ್ಪ ಅಂದ್ರೆ ಕೊಡಗು ಜಿಲ್ಲೆಯಲ್ಲಿ ಕಂಡು ಬಂದ್ರೆ. ನೆಕ್ಸ್ಟ್ ಮೈಸೂರು ಜಿಲ್ಲೆಯಲ್ಲಿ ಅಂದ್ರೆ ಕಾಡು ಕುರುಬ ಅಂತ ನೋಡ್ತೀವಿ ನಾವು. ಯಾವ ಕುರುಬ ರೀ? ಸಾರಿ, ಕಾಡು ಕುರುಬ ಅಂತೇಳಿ. ಈ ಕಾಡು ಕುರುಬ, ಕಾಡು ಕುರುಬ ಜನಾಂಗ, ಕಾಡು ಕುರುಬ ಅಂತಕ್ಕಂಥ ಒಂದು ಬುಡಕಟ್ಟು ಜನಾಂಗ ಐತೆ. ಆ ಕಾಡು ಕುರುಬ ಬುಡಕಟ್ಟು ಜನಾಂಗ ಏನಪ್ಪ ಅಂದ್ರೆ ಮೈಸೂರು ಜಿಲ್ಲೆಯಲ್ಲಿ ಅಂದ್ರೆ ಕಂಡು ಬರ್ತಕ್ಕಂಥ ಏನಪ್ಪಂದ್ರೆ ಬುಡಕಟ್ಟು ಜನಾಂಗಗಳು ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಡ್ರಿ. ಇಲ್ಲಿ ಬಿಲ್ಸ್ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರ್ತಾರಪ್ಪ ಅಂತಂದ್ರೆ ನಾವಿಲ್ಲಿ ಏನಪ್ಪಂದ್ರೆ ಉತ್ತರ ಕನ್ನಡ ಜಿಲ್ಲೆ ಅಂತ ನೋಡ್ತೀವಿ. ಇದಕ್ಕೆ ಸರಿಯಾದ ಆನ್ಸರ್ ಯಾವ್ದಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ ಏನಪ್ಪಂದ್ರೆ ಬಿಲ್ಸ್ ಬುಡಕಟ್ಟು ಜನಾಂಗ ಕಂಡು ಬರ್ತಕ್ಕಂಥ ಜಿಲ್ಲೆ ಅಂತೇಳಿ ನಾವಿಲ್ಲಿ ನೋಡ್ತೀವಿ. ಇಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಸಿದ್ದಿ ಇರ್ಬೋದು, ಬಿಲ್ಸ್ ಇರ್ಬೋದು, ಹಾಲಕ್ಕಿ ಇರ್ಬೋದು, ಸೋಲಿಗರು, ಗೊಂದಳಿಗ, ಯರವ ಮತ್ತು ಕಾಡು ಕುರುಬ ಅಂತ ನೋಡ್ತೀವಿ. ಅಷ್ಟೇ ಅಲ್ಲದೆ ಏನಪ್ಪ ಅಂತಂದ್ರೆ ಮಲೆಕುಡಿಯರು ಅಂತ ಕಂಡು ಬರ್ತಾರ, ಕೊರಗ ಅಂತ ಕಂಡು ಬರ್ತಾರ, ಮರತಿ ಅಂತಕ್ಕಂಥ ಬುಡಕಟ್ಟು ಜನ ಕಂಡು ಬರ್ತದ, ಈರುಳಿಗ ಅಂತಕ್ಕಂಥ ಬುಡಕಟ್ಟು ಜನ ಕಂಡು ಬರ್ತದ, ಈರುಳಿ ಅಂತಕ್ಕಂಥ ಈರುಳಿಗ ಅಂತಕ್ಕಂಥ ಬುಡಕಟ್ಟು ಜನಾಂಗ ರಾಮನಗರ ಭಾಗದೊಳಗೆ ಈರುಳಿಗ ಅಂತಕ್ಕಂಥ ಆದಿಯನ್ ಅಂತಕ್ಕಂಥ ಮೈಸೂರು ಮತ್ತು ಬೆಂಗಳೂರು ಭಾಗದಲ್ಲಿ ಆದಿಯನ್ ಅಂತಕ್ಕಂಥ ಬುಡಕಟ್ಟು ಜನ ಕಂಡು ಬರ್ತಾರ. ಹಕ್ಕಿ ಪಿಕ್ಕಿ ಅಂತಕ್ಕಂಥ ಬುಡಕಟ್ಟು ಜನಾಂಗ ಇಲ್ರಿ, ತುಮಕೂರು, ಚಿಕ್ಕಬಳ್ಳಾಪುರ, ಈ ಮೈಸೂರು ಭಾಗದೊಳಗೆ ಏನಪ್ಪಂದ್ರೆ ಹಕ್ಕಿ ಪಿಕ್ಕಿ ಅಂತಕ್ಕಂಥ ಬುಡಕಟ್ಟು ಜನಾಂಗ ಕಂಡು ಬರ್ತಾರ. ಮರತಿ, ಕೊರಗ, ಮಲೈಕುಡಿಯ ಮತ್ತು ತೋಡ ಅಂತಕ್ಕಂಥ ಬುಡಕಟ್ಟು ಜನ ಕಂಡು ಬರ್ತದ್ರಿ. ತೋಡ ಬುಡಕಟ್ಟು ಜನಾಂಗ ಉಡುಪಿ ಭಾಗದಲ್ಲಿ ಕಂಡು ಬರ್ತದ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮರತಿ, ಕೊರಗ ಮತ್ತು ಮಲೈಕುಡಿ ಅಂತಕ್ಕಂಥ ಬುಡಕಟ್ಟು ಜನಾಂಗ ಕಂಡು ಬರುವುದನ್ನು ನೋಡ್ತೀವಿ. ಈ ಯರವ ಬುಡಕಟ್ಟು ಜನಾಂಗ ಐತೆ ನೋಡ್ರಿ, ಇದನ್ನು ಕ್ವಶನ್ಸ್ ಕೇಳಿದ್ದ ಲಾಸ್ಟ್ ಟೈಮ್. ಯರವ ಅಂತಕ್ಕಂಥ ಬುಡಕಟ್ಟು ಜನಾಂಗ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತಾರೆ ಅಂತೇಳಿ, ಕೊಡಗು ಜಿಲ್ಲೆ ಒಳಗೆ ಏನಂದ್ರೆ ಯರವ ಬುಡಕಟ್ಟು ಜನಾಂಗ ಕಂಡು ಬರುವುದನ್ನು ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇದಕ್ಕೆ ಸರಿಯಾದ ಆನ್ಸರ್ ಯಾವ್ದಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ. ಇದಕ್ಕೆ ಸರಿಯಾದ ಆನ್ಸರ್ ರೀ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಆಪ್ಷನ್ಸ್ 10ನೇ ಕ್ವಶನ್ಸ್ ರೀ. ಬುಡಕಟ್ಟು ಪಾರ್ಕ್ ಯಾವ ಜಿಲ್ಲೆಯಲ್ಲಿ ಇದೆ ಅಂತ ಕೇಳಿದಾನ. ಏನ್ರಿ ಬುಡಕಟ್ಟು ಪಾರ್ಕ್, ಬುಡಕಟ್ಟು ಪಾರ್ಕ್ ಯಾವ ಜಿಲ್ಲೆಯಲ್ಲಿ ಅಂತ ಕೇಳಿದಾನ. ಬುಡಕಟ್ಟು ಪಾರ್ಕ್ ಕಂಡು ಬರೋದು ಎಲ್ಲಿಪ್ಪ ಅಂತಂದ್ರೆ ನಾವು ಕೊಡಗು ಜಿಲ್ಲೆ ಅಂತ ನೋಡ್ತೀವಿ. ಕೊಡಗು ಜಿಲ್ಲೆಯ ಈ ಕೊಡಗು ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಇದ್ಯಾವುದ್ರಿ? ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ ಅಂತ ಏನು ನೋಡ್ತೀವಲ್ರಿ. ನಾಗರಹೊಳೆ ಕಂಡು ಬರ್ತಕ್ಕಂಥದ್ದು ಎಲ್ರಿ? ರಾಷ್ಟ್ರೀಯ ಉದ್ಯಾನವನ ಕೊಡಗು ಜಿಲ್ಲೆಯೊಳಗೆ. ಕೊಡಗು ಮತ್ತು ಏನಪ್ಪಂದ್ರೆ ಮೈಸೂರು ಜಿಲ್ಲೆಯೊಳಗೆ ಏನಪ್ಪಂದ್ರೆ ಈ ಒಂದು ರಾಷ್ಟ್ರೀಯ ಉದ್ಯಾನ ಹಂಚಿಕೆ ಆಗೈತಿ. ಆ ಕೊಡಗು ಜಿಲ್ಲೆಯೊಳಗೆ ಏನಪ್ಪಂದ್ರೆ ಬುಡಕಟ್ಟು ಜನಾಂಗ ಕಂಡು ಬರ್ತಕ್ಕಂಥದ್ದನ್ನು ನಾವು ಏನು ಮಾಡ್ತೀವಿ ಅಂತ ನೋಡ್ತೀವಿ.
ಈ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನಕ್ಕೆ ಇರತಕ್ಕಂಥ ಇನ್ನೊಂದು ಹೆಸರು ಯಾವುದಪ್ಪ ಅಂದ್ರೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನ ಅಂತ ನೋಡ್ತೀವಿ. 1992 ಏನಪ್ಪ ಅಂದ್ರೆ ಆ ಒಂದು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ ಅಂತೇಳಿ ಘೋಷಣೆ ಆಗಿದ್ದು ಯಾವಪ್ಪ ಅಂದ್ರೆ 1988. ಅದನ್ನು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಇದ್ದೇನಪ್ಪ ಅಂದ್ರೆ ರಾಜೀವ್ ಗಾಂಧಿ, ಯಾವ ಗಾಂಧಿ ರೀ, ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ ಏನು ಮಾಡ್ತಾರಪ್ಪ ಅಂದ್ರೆ ಅದನ್ನು ಮತ್ತೇನಪ್ಪ ಅಂದ್ರೆ ಪುನರ್ನಾಮಕರಣ ಮಾಡ್ತಾರೆ. ಎಷ್ಟರಲ್ಲಿಪ್ಪ ಅಂದ್ರೆ 1992 ಅದು ಕಂಡು ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಕೊಡಗು ಜಿಲ್ಲೆಯೊಳಗೆ. ಇದೇ ಕೊಡಗು ಜಿಲ್ಲೆಯೊಳಗೆ ಏನಪ್ಪ ಅಂದ್ರೆ ಬುಡಕಟ್ಟು ಪಾರ್ಕ್ ಇರುವುದನ್ನು ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಕೆಲವೊಂದಷ್ಟು ಪಾರ್ಕ್ಗಳದಾವ್ರಿ, ಪಾರ್ಕ್ಗಳಿಗೆ ಸಂಬಂಧಪಟ್ಟಂಗೆ ಸ್ಟಡಿ ಮಾಡಿರಿ, ಪಾರ್ಕ್ಗಳದಾವ್ರಿ. ಆ ಪಾರ್ಕ್ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಸ್ಪೈಸ್ ಪಾರ್ಕ್ ಎಲ್ಲ ಐತಿ, ಸ್ಪೈಸ್ ಪಾರ್ಕ್ ಅಥವಾ ಆ ಮೆಣಸಿನಕಾಯಿ ಪಾರ್ಕ್ ಅಂತ ನೋಡ್ತೀವಿ. ಹಾವೇರಿ ಜಿಲ್ಲೆ ಬೆಳಿಗೊಳಗೆ ಮೆಣಸಿನಕಾಯಿ ಪಾರ್ಕ್ ಐತಿ. ಆಮ್ಯಾಗ ಏನಪ್ಪ ಅಂದ್ರೆ ಗ್ರೀನ್ ಫುಡ್ ಪಾರ್ಕ್ ಅಂತ ನೋಡ್ತೀವಿ. ಗ್ರೀನ್ ಫುಡ್ ಪಾರ್ಕ್ ಎಲ್ಲಿ ಕಂಡು ಬರ್ತೈತೆ ಅಂದ್ರೆ ಬಾಗಲಕೋಟೆ ಜಿಲ್ಲೆ ಒಳಗೆ ಗ್ರೀನ್ ಫುಡ್ ಪಾರ್ಕ್ ಅಂತಕ್ಕಂಥ ನೋಡ್ತೀವಿ. ಇನ್ನು ಆಹಾರ ಪಾರ್ಕ್ ಅಂತ ನೋಡ್ತೀವಿ, ತುಮಕೂರು ಜಿಲ್ಲೆ ವಸಂತ ನರಸಾಪುರ ಆಹಾರ ಪಾರ್ಕ್ ಐತಿ, ಸಾರಿ ಗ್ರೀನ್ ಫುಡ್ ಪಾರ್ಕ್ ಇನ್ನೋ ಬಯೋ ಅಗ್ರಿ ಪಾರ್ಕ್ ಅಂತ ನೋಡ್ತೀವಿ. ಕೋಲಾರ ಜಿಲ್ಲೆ ಮಾನೂರು ಒಳಗೆ ಏನಪ್ಪ ಅಂದ್ರೆ ಇನ್ನೋ ಬಯೋ ಅಗ್ರಿ ಪಾರ್ಕ್ ಐತಿ. ಅಕ್ಷಯ ಆಹಾರ ಪಾರ್ಕ್ ಅಂತ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಒಳಗೆ ಅಕ್ಷಯ ಆಹಾರ ಪಾರ್ಕ್ ಕಂಡು ಬರ್ತದೆ. ಇನ್ನು ಭತ್ತದ ಪಾರ್ಕ್ ಅಂತ ನೋಡ್ತೀವಿ, ಕೊಪ್ಪಳ ಜಿಲ್ಲೆ ಕಾರಾಟಿಗೊಳಗೆ ಭತ್ತದ ಪಾರ್ಕ್ ಅಥವಾ ಅಕ್ಕಿ ಪಾರ್ಕ್ ಅಂತ ಏನು ಮಾಡ್ತೀವಿ ನೋಡ್ತೀವಿ. ಇನ್ನು ಮೆಕ್ಕೆಜೋಳ ಪಾರ್ಕ್ ಅಂತ ನೋಡಿದ್ರೆ ಹಾವೇರಿ ಜಿಲ್ಲೆ ರಾಣೇಬೆನ್ನೂರು ಅಲ್ಲಿ ಏನಪ್ಪ ಅಂದ್ರೆ ಮೆಕ್ಕೆಜೋಳ ಪಾರ್ಕ್ ಕಂಡು ಬರ್ತದೆ. ನೆಕ್ಸ್ಟ್ ರೇಷ್ಮೆ ಪಾರ್ಕ್ ರಾಮನಗರ ಜಿಲ್ಲೆ ಒಳಗೆ, ರಾಮನಗರ ಜಿಲ್ಲೆ ಒಳಗೆ ರೇಷ್ಮೆ ಪಾರ್ಕ್. ಹಿಂಗೆ ಕೆಲವೊಂದಷ್ಟು ಪಾರ್ಕ್ಗಳು ಏನಪ್ಪ ಅಂದ್ರೆ ಅದಾವ, ಅವನು ಏನಪ್ಪ ಅಂದ್ರೆ ನೀವು ತಿಳ್ಕೊಳ್ಳಿಕ್ಕೆ ಏನಪ್ಪ ಅಂದ್ರೆ ಅಥವಾ ಸ್ಟಡಿ ಮಾಡಲಿಕ್ಕೆ ಪ್ರಯತ್ನ ಮಾಡಿರಿ. ಇಲ್ಲಪ್ಪ ಅಂತಂದ್ರೆ ನೆಕ್ಸ್ಟ್ ಯಾವುದರ ಸ್ಲೈಡ್ ಇತ್ತಪ್ಪ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಏನಂತಂದ್ರೆ ಅದ್ರ ಬಗ್ಗೆ ನಾನು ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ಚರ್ಚೆ ಮಾಡ್ತೀನಿ. ಬಟ್ ಬುಡಕಟ್ಟು ಪಾರ್ಕ್ ಕಂಡುಬರೋದು ಕೊಡಗು ಜಿಲ್ಲೆ. ಇದಕ್ಕೆ ಸರಿಯಾದ ಆನ್ಸರ್ ಯಾವುದು ರೀ? ಆಪ್ಷನ್ಸ್ ಎ. ನೆಕ್ಸ್ಟ್ ನೋಡಿರಿ, ಓಕೆ, ಇಲ್ಲಿವರೆಗೆ ಏನಪ್ಪ ಅಂದ್ರೆ ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಏನಪ್ಪ ಅಂದ್ರೆ ನಾವು 10 ಕ್ವಶನ್ಸ್ಗಳನ್ನ ಏನಪ್ಪ ಅಂದ್ರೆ ಚರ್ಚೆ ಮಾಡಿ. ಭಾಳ ಅದ್ಭುತ ವ್ಯಾಲ್ಯೂಬಲ್ ಆಗಿರ್ತಕ್ಕಂಥ ಅತ್ಯ ವೆರಿ ವೆರಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಕ್ವಶನ್ಸ್ಗಳದಾವ್ರಿ. ಕರೆಕ್ಟಾಗಿ ನೋಡಿ ಅಬ್ಸರ್ವೇಷನ್ ಮಾಡಿರಿ. ಮತ್ತು ನಮ್ಮ ವಿಡಿಯೋ ಯಾವ್ರಿಗೆ ಲೈಕ್ ಆಗೈತಲ್ಲ ರೀ, ಒಂದು ಲೈಕ್ ಮಾಡಬೇಕು. ನಿಮ್ಮ ಫ್ರೆಂಡ್ಸ್ಗಳು ಏನಪ್ಪ ಅಂದ್ರೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ತರಗತಿನ ಮುಗಿಸೋಣ.